कृष्णौ बलज्ञानकार्यौ कृष्णारमणराज्यौ उष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृन्तति भवति यदनुभावात् एडमुङ्कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिवुराट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः श्रीगुरुभ्यो नमः। भागवतोत्तम हेगिर्ताने अन्नोदर निरूपणे, अदर नंतरदल्ली भगवंतन मायेय बग्गे निरूपणे, भगवंतन मायेयिंद ತಪ್ಪಿಸಿಕೊಳ್ಳುವ ದಾರಿ ಯಾವುದು ಅನ್ನುವುದರ ನಿರೂಪಣೆ. ಇದು ಹರಿ, ಅಂತರಿಕ್ಷ ಮತ್ತು ಪ್ರಬುದ್ಧ ಅಂತ ಹೇಳುವ ಜಾಯಂತೆಯರು ಮಾಡಿದಂತಹ ವಿವರಣೆ. ಮನುಷ್ಯನಿಗೆ ಸುಖ ದುಃಖಗಳು ಬಂದಾಗ ಆ ಸುಖ ದುಃಖಗಳ ಕಾರಣದಿಂದಾಗಿ ಅದು ನನ್ನದು ಅಂತ ಭಾವನೆಯಿಂದ ಆತ ಜರ್ಜರಿತನಾದಾಗ ಅವನಿಂದ ಮೋಕ್ಷ ಸಾಧನೆಯನ್ನು ಮಾಡುವುದಕ್ಕಾಗುವುದಿಲ್ಲ. ಅವಿಮುಖ್ಯಮಾನ ಸುಖ ದುಃಖಾದಿಗಳು ಅವನಲ್ಲಿ ಬಂದಾಗಲೂ ಅದರಿಂದ ಆತ ಮೋಹಗೊಳ್ಳಬಾರದು. ಮೋಹಗೊಳ್ಳದೇ ಇರತಕ್ಕಂತಹ ಸ್ಥಿತಿ ಹೇಗೆ ಅಂದರೆ, ನಮ್ಮಲ್ಲಿ ಪ್ರತಿಯೊಬ್ಬನ ಶರೀರದಲ್ಲೂ ಮೂರು ಚೇತನಗಳು ಇರ್ತವೆ. ಒಂದು ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರುಗಳು, ಜೊತೆಗೆ ಮಧ್ಯಮ ಚೇತನಗಳು ಅಂತ ಶರೀರದಲ್ಲಿ ಮೂರು ಥರದ ಚೇತನಗಳು ಇರ್ತವೆ. ನಮ್ಮ ಶರೀರದಲ್ಲಿ ದುಃಖವಾದಾಗ ಆ ದುಃಖವನ್ನು ನಾವು ತತ್ವಾಭಿಮಾನ ಸ್ವರೂಪಗಳಿವೆ, ಅಸುರರಿಗೂ ಕೂಡ ಅದರ ದುಃಖದ ಅನುಭವ ಇದೆ. ನಮಗೆ ಸುಖ ದುಃಖಗಳ ಎರಡರ ಅನುಭವವೂ ಕೂಡ ಇದೆ. ತತ್ವಾಭಿಮಾನಿ ದೇವತೆಗಳಿಗೆ ದುಃಖದ ಅನುಭವ ಮಾತ್ರ. ದುಃಖದ ಅನುಭವದಿಂದ ನೀಚ್ಯವನ್ನು ಅನುಭವಿಸ್ತೇವೆ. ಈ ನೀಚತ್ವ ಉತ್ಕರ್ಷಗಳ ಅನುಭವ ನಮಗಾಗುವುದಕ್ಕೆ ಕಾರಣ ಅದರಲ್ಲಿರುವ ಸ್ವಾತಂತ್ರ್ಯ ಬುದ್ಧಿ. ನಾನು ಸುಖ ಪಡೆದದ್ದು ನನ್ನ, ಆ ಸುಖದ ದುಃಖ ಅನುಭವಿಸಬೇಕಾಗಿರ್ತಿರ್ಲಿಲ್ಲ. ಹೀಗೆಲ್ಲ ತನ್ನಲ್ಲಿ ತನ್ನವರಲ್ಲಿ ಸ್ವಾತಂತ್ರ್ಯ ಅಭಿಮಾನದ ಕಾರಣ ಇರ್ತಾನೆ. ಯಾವಾಗ ಭಗವಂತನಿಟ್ಟ ಹಾಗೆ ನಡೆಯುತ್ತೆ, ಇವತ್ತು ನನಗೆ ಸುಖಾನುಭವ ಆದದ್ದು ಭಗವದ್ ಇಚ್ಛೆಯಿಂದ, ಇವತ್ತು ದುಃಖಗಳು ಕೂಡ ಒಂದರ ಹಿಂದೆ ಒಂದು ಬರ್ತಾ ಇರುವುದು ಕೂಡ ಭಗವಂತನ ಇಚ್ಛೆಯಿಂದ, ನಮ್ಮ ಜನ್ಮಾಂತರದ ಕರ್ಮಗಳಿಗೆ ಅನುಗುಣವಾಗಿ ಭಗವಂತ ಇಚ್ಛಿಸಿದ್ದಾನೆ. ಆ ಭಗವದ್ ಇಚ್ಛೆಗೆ ಅನುಗುಣವಾಗಿ ಇವೆಲ್ಲ ಬರ್ತಾ ಇದ್ದಾವೆ. ಸುಖವನ್ನು ನಾನು ಸ್ವೀಕರಿಸುವಾಗ ಭಗವದ್ ಇಚ್ಛೆಯಿಂದ ಬಂದದ್ದು ಅಂತ, ಭಗವತ್ ಪ್ರಸಾದ ಅಂತ ಹೇಗೆ ಸ್ವೀಕರಿಸ್ತೇನೋ, ದುಃಖವು ಕೂಡ ಭಗವದ್ ಇಚ್ಛೆಯಿಂದ ಬಂದದ್ರಿಂದ ಅದನ್ನು ಪ್ರಸಾದ ಅಂತ ಸ್ವೀಕರಿಸಬೇಕು ಅನ್ನುವ ಮನಸ್ಥಿತಿಯಲ್ಲಿ ಸಮಚಿತ್ತತೆಯಲ್ಲಿ ಎರಡನ್ನೂ ಸ್ವೀಕರಿಸಿದಾಗ ಆ ದುಃಖವಾಗಲಿ ಸುಖವಾಗಲಿ ಇವನಲ್ಲಿ ನೀಚತೆಯನ್ನು ಉತ್ಕರ್ಷವನ್ನು ಉಂಟು ಮಾಡುವುದಿಲ್ಲ. ಇವನು ಸಮಚಿತ್ತನಾಗಿಯೇ ಇರ್ತಾನೆ. ದುಃಖವನ್ನು ದೈತ್ಯರಲ್ಲಿ ಅನುಸಂಧಾನ ಮಾಡಿ ಸುಖವನ್ನು ದೇವತೆಗಳಲ್ಲಿ ಅನುಸಂಧಾನ, ದೋಷಗಳು ಉಂಟಾಗುವುದಿಲ್ಲ. ಸುಖದಿಂದಲೂ ಉಂಟಾಗುವುದು ದೋಷವೇ, ದುಃಖದಿಂದಲೂ ಉಂಟಾಗುವುದು ದೋಷವೇ. ಸುಖದಿಂದ ಉಂಟಾಗುವ ದೋಷ ಏನು ಅಂದರೆ ನಾನು ಅನ್ನೋ ಹಮ್ಮು ಜಾಸ್ತಿ ಆಗುವುದು, ಉತ್ಕರ್ಷದ ಸ್ವಾತಂತ್ರ್ಯ ಬುದ್ಧಿ ಉಂಟಾಗುವುದು. ದುಃಖದಿಂದ ಉಂಟಾಗುವ ದೋಷ ಅಂತೇಳಿದರೆ ತನ್ನಲ್ಲಿ ನೀಚತಾ ಬುದ್ಧಿ ಉಂಟಾಗುವುದು. ಈ ಎರಡೂ ದೋಷವೂ ಕೂಡ ದೂರ ಹೋಗಬೇಕಾದರೆ ಸುಖ ದುಃಖಗಳ ಬಗ್ಗೆ ತನ್ನ ಶರೀರದಲ್ಲಿರುವ ತ್ರಿವಿಧ ಚೇತನಗಳ ಎಚ್ಚರ ಬೇಕು.
ಅದರಿಂದ ನಮ್ಮೆಲ್ಲರ ಶರೀರದಲ್ಲೂ ಮೂರು ಥರದ ಚೇತನರಿದ್ದಾರೆ ಅನ್ನುವುದನ್ನು ಆಚಾರ್ಯರು ಈ ಸಂದರ್ಭದಲ್ಲಿ ವಿಸ್ತಾರವಾದಂತಹ ಭಾಗವತ ತಾತ್ಪರ್ಯದ ಮೂಲಕ ನಿರೂಪಣೆ ಮಾಡ್ತಾರೆ. ಅಸುರರಿಗೆ ಸುಖವಾಗ್ತಾ ಇರ್ತದೆ. ಎಷ್ಟೋ ಅಸುರರು ದುರ್ಯೋಧನಾದಿಗಳು ಏನೇನೋ ಸುಖವನ್ನು ಅನುಭವಿಸಿದ್ದನ್ನು ಕಾಣ್ತೇವೆ. ಆದರೆ ಆ ಎಲ್ಲ ಸುಖಾನುಭವ ಅವರ ಶರೀರದಲ್ಲಿ ದೇವತಾ ಆವೇಶ ದುಷ್ಟನಾದ ಕಲಿಯೂ ಕೂಡ ಸುಖವನ್ನು ಅನುಭವಿಸ್ತಾನೆ. ಅದಕ್ಕೆ ಕಾರಣ ಅವನ ಶರೀರದಲ್ಲಿ ವಾಯುದೇವರ ಆವೇಶ ಇರುವುದು ಕಾರಣ. ಇವತ್ತು ದುರ್ಯೋಧನನ ಶರೀರದಲ್ಲೂ ಕೂಡ ವಾಯು ಮಾಡಿ ಆಚಾರ್ಯರು ಹೇಳ್ತಾರೆ. ದುಷ್ಟರಲ್ಲಿ ದೇವತೆಗಳ ಆವೇಶ ಯಾಕೆ ಅಂದರೆ ಆ ಶರೀರದಲ್ಲಿ ಉಂಟಾಗುವ ಸುಖ, ಆ ಶರೀರದಲ್ಲಿ ಉಂಟಾಗತಕ್ಕಂತಹ ಮಹಾಪರಾಕ್ರಮ ಬಲ ಇವುಗಳಿಗೆಲ್ಲ ಕಾರಣವಾಗುವುದಕ್ಕೋಸ್ಕರ ಆ ಶರೀರದಲ್ಲಿ ದೇವತಾವೇಶ ಅನ್ನುವುದು ಇರ್ತದೆ. ದೇವತೆಗಳಿಗೂ ದುಃಖಾನುಭವ ಆಗ್ತದೆ. ದೇವತೆಗಳಿಗೆ ದುಃಖಾನುಭವ ಆಗಬೇಕಾದರೆ ಆ ದೇವತಾ ಶರೀರದಲ್ಲಿ ಅಸುರಾವೇಶ ಇರಲೇಬೇಕು. ಇದು ಆಚಾರ್ಯರು ವೇದವ್ಯಾಸರ ಮಾತುಗಳನ್ನು ಉದ್ಧರಿಸಿ ಕೊಟ್ಟಂತಹ ನಿರ್ಣಯ. ದೇವತೆಗಳ ಸ್ವರೂಪದಲ್ಲಿ ಯಾವಾಗ ದುಃಖವಿಲ್ಲವೋ ಅಂತಹ ದೇವತೆಗಳಿಗೆ ಸಂಸಾರದಲ್ಲೂ ದುಃಖಾನುಭವ ಇಲ್ಲ. ಹಾಗಾದರೆ ಅರ್ಜುನನೇ ಅಲ್ವಾ ಅಂದರೆ ದೇವತೆಗಳಿಗೆ ದುಃಖಾನುಭವ ಆಗಬೇಕಾದರೆ ಅವರ ಶರೀರದಲ್ಲಿ ಅಸುರರ ಆವೇಶ ಅನ್ನುವುದು ಆಗಿರಲೇಬೇಕು. ದೇವಾದರೆ ಯಾರ ಆವೇಶವೂ ಆಗಬೇಕು ಅಂತಿಲ್ಲ, ಯಾಕಂದರೆ ಅವನೇ ಎರಡು ಕೂಡ ಆಗ್ತಾನೆ. ಶಾಶ್ವತವಾಗಿ ದೇವತೆಗಳು ಅಸುರರು ಇದ್ದೇ ಇರ್ತಾರೆ. ಆದ ಅಸುರರು ಅವರು ಜೈಕಾರವನ್ನು ಹಾಕದೇ ಇರಬೇಕು ಅಂತಾದರೆ ಈ ದೇವತೆಗಳಲ್ಲಿ ವೃದ್ಧಿಯಾಗಬೇಕು. ತತ್ವಾಭಿಮಾನಿ ದೇವತೆಗಳ ಬಲವೃದ್ಧಿಯಾಗುವುದಕ್ಕೋಸ್ಕರ ಈತ ತತ್ವನ್ಯಾಸನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಳ್ಳಬೇಕು. ಈತ ಭಗವಂತನಲ್ಲಿ ತಾನು ಶರಣಾಗತನಾಗುವುದರ ಮೂಲಕ ತನ್ನಲ್ಲಿದ್ದಂತಹ ತತ್ವಾಭಿಮಾನಿ ದೇವತೆಗಳ ಶಕ್ತಿಯನ್ನು ವೃದ್ಧಿ ಮಾಡ್ತಾನೆ. ಶರೀರದಲ್ಲಿರುವ ದೇವತಾಶಕ್ತಿ ವೃದ್ಧಿಯಾದಷ್ಟು ಇವನಿಗೆ ಸುಖ ಆಧಿಕ್ಯ ಉಂಟಾಗ್ತದೆ. ಅವರ ಶಕ್ತಿ ವೃದ್ಧಿಯಾದಾಗ ಈತನ ಶರೀರದಲ್ಲಿ ಸುಖಾಧಿಕ್ಯ ಅನ್ನುವುದು ಉಂಟಾಗ್ತದೆ. ಶರೀರ ಎಂಬ ಅವಚ್ಛೇದಕದ ಮೂಲಕ ಸುಖಾಧಿಕ್ಯ ಪ್ರಾಪ್ತಿಯಾಗುವುದಕ್ಕೆ ಇವನು ತನ್ನ ಶರೀರದಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಶಕ್ತಿ ವೃದ್ಧಿಗೋಸ್ಕರ ಪ್ರಯತ್ನಿಸಬೇಕು. ತತ್ವಾಭಿಮಾನಿ ದೇವತೆಗಳು ಯಾವತ್ತೂ ಸಶಕ್ತರೇ, ಆದರೆ ಈ ಶರೀರ ಸಂಸ್ಥಿತರಾಗಿದ್ದುಕೊಂಡು ಅವರ ಶಕ್ತಿ ತತ್ವಾಭಿಮಾನಿ ಅಸುರರಿಗಿಂತ ವೃದ್ಧಿಯಾಗಬೇಕಾದರೆ ದೇವರನ್ನೇ ಮೊರೆ ಹೊಂದಬೇಕು. ಇವನು ಯಾವಾಗ ದೇವತೆಗಳಲ್ಲಿ ತನ್ನನ್ನು ತಾನು ಭಗವಂತನಲ್ಲಿ ತನ್ನನ್ನು ಒಪ್ಪಿಸಿಕೊಳ್ತಾ ಇರ್ತಾರೆ ಈ ಶರೀರದಲ್ಲಿ, ಆದರೆ ಇವನು ದೇವರಲ್ಲಿ ಶರಣಾಗುವುದಕ್ಕೂ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆ ಬೇಕು. ತತ್ವಾಭಿಮಾನಿ ಅಸುರರನ್ನು ಗೆಲ್ಲುವ ರೀತಿಯಲ್ಲಿ ದೇವತೆಗಳು ಪ್ರೇರಣೆ ಮಾಡಬೇಕು. ಆದ್ದರಿಂದ ಒಂದು ರೀತಿಯ ಅನ್ಯೋನ್ಯಾಶಯ ದೋಷ ಇದೆ. ದೇವತೆಗಳು ಪ್ರೇರಣೆ ಮಾಡಿದರೆ ಇವನು ತನ್ನನ್ನು ತಾನು ಭಗವಂತನಲ್ಲಿ ಶರಣಾಗತನನ್ನಾಗಿಸಿಕೊಳ್ಳುವುದು. ದೇವರಲ್ಲಿ ಈತ ಶರಣಾಗತನಾದರೆ ದೇವತೆ ತತ್ವಾಭಿಮಾನಿ ಒಂದು ಅನ್ಯೋನ್ಯಾಶ ಅದು ಭಗವಂತನ ವ್ಯಾಪಾರದಿಂದಾಗಿ ಬರುವುದಿಲ್ಲ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಇದಕ್ಕೆ ಅಚಿಂತ್ಯ ಶಕ್ತಿ ಅಂತ ಹೇಳಿ, ಭಗವಂತ ತನ್ನ ಅಚಿಂತ್ಯ ಶಕ್ತಿಯಿಂದ ಯೋಗ್ಯತೆಗೆ ಅನುಗುಣವಾಗಿ ಅವನಲ್ಲಿ ಭಗವಂತನಲ್ಲಿ ಪ್ರಾವಣ್ಯವನ್ನು ಉಂಟು ಮಾಡುವುದರ ಮೂಲಕ ತತ್ವಾಭಿಮಾನಿ ದೇವತೆಗಳ ಶಕ್ತಿ ವೃದ್ಧಿಯಾಗುವ ಹಾಗೆ ನೋಡಿಕೊಳ್ತಾನೆ. ಅದರಿಂದ ನಮ್ಮ ಕೆಲಸ ಏನು ಅಂದರೆ ಸರ್ವೇಂದ್ರಿಯಾಭಿಮಾನಿ ದೇವತೆಗಳಲ್ಲಿರತಕ್ಕಂತಹ ಮುಖ್ಯ ಪ್ರಾಣನಲ್ಲಿ ಅಂತಸ್ಥಿತನಾಗಿದ್ದು ಭಗವಂತನ ಪ್ರೇರಣೆಯಿಂದಾಗಿ ನಮ್ಮಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳು ತತ್ವಾಭಿಮಾನಿ ದೇವತೆಗಳ ಮೂಲಕ ನಡೆಯುವ ಕೆಲಸಗಳು ನಮ್ಮಲ್ಲಿ ವೃದ್ಧಿಯಾಗುವಂತಹ ಕೆಲಸ ನಾವು ಆಗುವ ಹಾಗೆ ಪ್ರಯತ್ನ ಪಡಬೇಕು. ಅಂದರೆ ತತ್ವಾಭಿಮಾನಿ ದೇವತೆಗಳಿಗೆ ಶಕ್ತಿ ವೃದ್ಧಿಯಾಗುವ ಹಾಗೆ ನಮ್ಮ ಪ್ರಯತ್ನ ಇರಬೇಕು. ಅದು ಭಗವತ್ ಪ್ರಾವಣ್ಯದಿಂದ ಮಾತ್ರ ಪ್ರಾಪ್ತಿಯಾಗತಕ್ಕಂಥದ್ದು. ಇದರ ಮುಂದೆ ಪರಸ್ಯ ವಿಷ್ಣೋಃ ಈಶಸ್ಯ ಮಾಯಿನಾಮಪಿ ಮೋಹಿನೀಂ ಮಾಯಾಂ ವೇದಿತುಮಿಚ್ಛಾಮಃ ಭಗವಂತೋ ಬ್ರುವಂತು ನಃ ಅಂತ ರಾಜ ಪ್ರಶ್ನಿಸ್ತಾನೆ. ಭಗವಂತೋ ನಃ ಬ್ರುವಂತು, ಪೂಜ್ಯರಾದ ತಾವುಗಳು ನಮಗೆ ಇದನ್ನು ಉಪದೇಶ ಮಾಡಿ. ಏನನ್ನು? ವಿಷ್ಣೋಃ ಈಶಸ್ಯ, ಸರ್ವಸ್ವಾಮಿಯಾಗಿರತಕ್ಕಂತಹ ಭಗವಂತನ. ಮಾಯಿನಾಮಪಿ ಮೋಹಿನೀಂ,
ಯಾರು ಲೋಕವನ್ನು ವಂಚಿಸತಕ್ಕಂತಹ ಅಸುರರಿದ್ದಾರೆ ಅವರನ್ನೂ ಮೋಹನಗೊಳಿಸತಕ್ಕಂತಹ ಭಗವಂತನ ಮಾಯಾಶಕ್ತಿ ಏನಿದೆ, ಮಾಯಾಂ ಪ್ರಯತ್ನಿಸ್ತೇವೆ, ಅದನ್ನು ತಿಳ್ಕೊಳ್ಬೇಕು ಅಂತ ಬಯಸಿದ್ದೇವೆ ಅಂತ ಈ ವಿದೇಹ ರಾಜ ಆ ಜಯಂತೆಯರಲ್ಲಿ ಪ್ರಶ್ನಿಸಿದಾಗ ಆ ಮಾಯೆಯ ಬಗ್ಗೆ ವಿವರಣೆಯನ್ನು ಕೊಡುವುದಕ್ಕೆ ಅಂತರಿಕ್ಷ ಅಂತ ಹೇಳುವ ಜಯಂತೆಯ ಪ್ರಾರಂಭಿಸ್ತಾರೆ. ಅಂತರಿಕ್ಷ ಉವಾಚ, ನಾನು ಶ್ಲೋಕವನ್ನು ಹೇಳದೆ ಅದರಲ್ಲಿರುವ ಮಾಯಾ ಅಂದರೆ ಭಗವಂತನ ಸೃಷ್ಟಿಶಕ್ತಿ, ಸಂಹಾರ ಶಕ್ತಿ, ಸ್ಥಿತಿಶಕ್ತಿ. ಲೋಕದಲ್ಲಿ ಸೃಷ್ಟಿ, ಸಂಹಾರ ಮತ್ತು ಸ್ಥಿತಿಯುಂಟಾಗುವುದಕ್ಕೆ ಬೇಕಾದ ಭಗವಂತನ ಇಚ್ಛೆಯನ್ನೇ ನಾವು ಮಾಯಾ ಅಂತ ಕರೆಯೋದು. ಲೋಕದಲ್ಲಿ ಸೃಷ್ಟಿಯಾಗಬೇಕಾದರೆ ದೇವರೇ ನೇರವಾಗಿ ಸೃಷ್ಟಿಯನ್ನು ಮಾಡುವುದಿಲ್ಲ. ಈ ಪುಸ್ತಕದ ಸೃಷ್ಟಿಯಾಗಿದೆ, ಕೈಯಲ್ಲಿರುವ ಉಂಗುರದ ಸೃಷ್ಟಿ, ದೇವರು ನೇರವಾಗಿ ಶರೀರವನ್ನು ಸೃಷ್ಟಿಸಿದ್ದಲ್ಲ, ತಂದೆ ತಾಯಿಯರ ಮೂಲಕವಾಗಿ ಶರೀರದ ಸೃಷ್ಟಿಯನ್ನು ಮಾಡಿಸ್ತಾನೆ. ಯಾವುದೋ ವಿಜ್ಞಾನಿಯ ಮೂಲಕವಾಗಿ ಯಾವುದನ್ನು ಮುಂದಿಟ್ಟುಕೊಂಡೇ ಭಗವಂತ ಸೃಷ್ಟಿ ಮಾಡುವುದು, ತಾನು ನೇರವಾಗಿ ಸೃಷ್ಟಿ ಮಾಡುವುದಿಲ್ಲ. ಮಾಡಿಸಬೇಕಾದರೆ ಆ ಭಗವಂತನ ಇಚ್ಛೆ ಎಂಬುದು ಕಾರಣವಾಗ್ತದೆ. ಆದ್ದರಿಂದ ಸಮಗ್ರ ಪ್ರಪಂಚ ಭಗವನ್ ಮಾಯೆಯಿಂದ ಸೃಷ್ಟವಾಗಿದೆ ಅನ್ನುವುದಕ್ಕೆ ಅರ್ಥ, ಯಾವ ಯಾವ ವ್ಯಕ್ತಿಗಳಿಂದ ಈ ಲೋಕದ ಒಂದೊಂದು ವಸ್ತುಗಳು ಸೃಷ್ಟಿಸಲ್ಪಡ್ತಾವೋ ಆ ವ್ಯಕ್ತಿಗಳಿಂದ ಸೃಷ್ಟಿಸಲ್ಪಡುವುದಕ್ಕೆ ಭಗವಂತನ ಇಚ್ಛೆಯೂ ಕಾರಣವಾಗಿದೆ ಅಂತ ಇಷ್ಟೇ ಅರ್ಥ. ಅಂದರೆ ಸರ್ವವೂ ಮಾಯಾಮಯ, ಭಗವಂತನ ಮಾಯೆಯಿಂದ ಸೃಷ್ಟವಾದದ್ದು ಅನ್ನುವುದಕ್ಕೆ ಅರ್ಥ ಆಗಿ ಸೃಷ್ಟಿಸಿದ್ದಾರೆ ಅಂತ ಇಷ್ಟಾರ್ಥ. ಆ ಸೃಷ್ಟಿಯ ಕ್ರಮವನ್ನು ಮೊದಲು ನಿರೂಪಣೆ ಮಾಡ್ತಾನೆ ಅಂತರಿಕ್ಷ. ಏಭಿರ್ಭೂತಾನಿ ಭೂತಾತ್ಮ ಮಹಾಭೂತೈರ್ ಮಹಾಪ್ರಭು ಅಥವಾ ಮಹಾಭುಜ ಸಸರ್ಜ ಉಚ್ಚಾವಚಾನ್ಯಾದವು ಸ್ವಯಂ ಆತ್ಮಪ್ರಸಿದ್ಧಯೇ. ಭಗವಂತ ಉಚ್ಚಾವಚ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ, ಅದು ತಾನೇ ತಾನಾಗಿ ಸೃಷ್ಟಿಸಿದ, ಇನ್ನೊಬ್ಬರ ಪ್ರೇರಣೆಯಿಂದ ಅಲ್ಲ, ಏತಕ್ಕೋಸ್ಕರ ಸೃಷ್ಟಿಸಿದ ಅಂತೇಳಿದರೆ ಸ್ವಯಂ ಆತ್ಮಪ್ರಸಿದ್ಧಯೇ ಅಂತ, ತನ್ನ ಪ್ರಸಿದ್ಧಿಗೋಸ್ಕರ ತಾನು ಸೃಷ್ಟಿಸಿದ. ಭಗವಂತ ಪ್ರಪಂಚದ ಸೃಷ್ಟಿ ಮಾಡಿದ್ದು ತನ್ನ ಪ್ರಸಿದ್ಧಿಗೋಸ್ಕರ ಅನ್ನೋದು ಒಂದು ವಿಶಿಷ್ಟವಾದ ವಿಷಯ. ಸಾಮಾನ್ಯ ನಾವೆಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದು ಆತ್ಮಪ್ರಸಿದ್ಧಿಗೋಸ್ಕರ ಅಂತ ಪ್ರಸಿದ್ಧಿ. ಹಾಗಾದರೆ ದೇವರಿಗೂ ನಮಗೂ ಏನು ವ್ಯತ್ಯಾಸವಾಯಿತು? ಭಗವಂತ ತನ್ನ ಪ್ರಸಿದ್ಧಿಗೋಸ್ಕರ ತಾನು ಕೆಲಸ ಮಾಡ್ತಾನೆ ಅಂತೇಳಿದರೆ ಕೆಲವರು ಇನ್ನೊಬ್ಬರಿಗೆ ಉಪಕಾರವಾಗಲಿ ಅಂತಲೇ ದೊಡ್ಡ ದೊಡ್ಡ ಕೆಲಸವನ್ನು ಮಾಡ್ತಾರೆ, ಕೆಲವರು ತನಗೆ ಒಂದಿಷ್ಟು ಲೋಕಕ್ಕೆ ಉಪಕಾರವಾಗಲಿ ಅನ್ನೋ ಉದ್ದೇಶವೂ ಇದೆ. ಆದರೆ ತನ್ನದಿಂದ ಕೆಲಸ ಮಾಡಿ ಪ್ರಪಂಚವನ್ನು ಸೃಷ್ಟಿಸಿತ್ತು ತನ್ನ ವ್ಯಾಖ್ಯಾನಗಳು ಶ್ರೀಮನ್ ಮಧ್ವಾಚಾರ್ಯರು ಇದಕ್ಕೆ ತಾತ್ಪರ್ಯ ಬರೆಯುವಲ್ಲಿಯ ತನಕವೂ ಇದ್ದವು. ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ, ಆತ್ಮಪ್ರಸಿದ್ಧಿಗೆ ಅಂದರೆ ಭಗವಂತ ಲೋಕದಲ್ಲಿ ಪ್ರಸಿದ್ಧ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಭಗವಂತ ಈ ಕೆಲಸವನ್ನು ಮಾಡಿದ್ದು. ಆತ್ಮಪ್ರಸಿದ್ಧಿ ಅಂದರೆ ಏನರ್ಥ? ಜನರಿಗೆಲ್ಲ ಇವನ ಜ್ಞಾನ ಬರಲಿ ಅಂತ ಉದ್ದೇಶ. ಆತ್ಮನಃ ಪರಮಾತ್ಮನಃ ಭಕ್ತೇಶು ಪ್ರಸಿದ್ಧಯೇ ಪರಮಾತ್ಮ ಉಚ್ಚಾವಚಾನಿ ಸಸರ್ಜ. ಭಕ್ತರಲ್ಲಿ ಭಗವಂತ ಪ್ರಸಿದ್ಧನಾಗಬೇಕು ಅನ್ನೋ ಉದ್ದೇಶದಿಂದ ದೇವರದನ್ನೆಲ್ಲ ಸೃಷ್ಟಿಸಿದ. ನಮ್ಮಲ್ಲಿ ಪ್ರಸಿದ್ಧಿಗೂ ಭಗವಂತನ ಪ್ರಸಿದ್ಧಿಗೂ ವ್ಯತ್ಯಾಸ ಏನು? ನಾವು ಪ್ರಸಿದ್ಧರಾಗಬೇಕು ಅಂತ ಬಯಸಿ ಏನಾದರೂ ಕೆಲಸ ಮಾಡಿದರೆ ಅದರ ಲಾಭ ನಮಗಿರೋದು. ಆದರೆ ಭಗವಂತ ಪ್ರಸಿದ್ಧನಾಗಬೇಕು ಅಂತ ಭಗವಂತ ಏನಾದರೂ ಕೆಲಸ ಮಾಡಿದರೆ ಅದರ ಲಾಭ ಭಗವಂತನಿಗಲ್ಲ, ಯಾರಲ್ಲಿ ಭಗವಂತ ಪ್ರಸಿದ್ಧನಾದನೋ ಅವರಲ್ಲಿ. ಅಂದರೆ ಭಗವಂತನ ಜ್ಞಾನ ಬರುವುದರಿಂದಾಗಿ ಲೋಕಕ್ಕೆ ಕ್ಷೇಮ. ಭಗವಂತನ ಜ್ಞಾನ ಇಲ್ಲದೆ ಹೋದರೆ ಯಾರೂ ಏನನ್ನೂ ಕೂಡ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ನಾವು ನಿನ್ನೆ ಅದನ್ನು ಗಮನಿಸಿದ್ದೇವೆ. ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನುವ ಮೂರನ್ನು ನಿರೂಪಣೆ ಮಾಡುವಾಗ ವೈರಾಗ್ಯಗಳು ಅದರಲ್ಲಿ ಒಂದು ತಪ್ಪಿದರೂ ಕೂಡ ಇನ್ನೆರಡು ವೃದ್ಧಿಯಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಗಮನಿಸಿದ್ದೇವೆ. ಆ ಭಗವಂತನ ಜ್ಞಾನ ಬರಲಿ ಅನ್ನುವ ವಾತ್ಸಲ್ಯದಿಂದ ಅಥವಾ ಲೋಕದ ಮೇಲಿನ ದಯೆ ಅನುಕಂಪದಿಂದ ಭಗವಂತ ಪ್ರಪಂಚವನ್ನು ಸೃಷ್ಟಿಸ್ತಾನೆ. ಅವನ ಸೃಷ್ಟಿ ಭಗವಂತನ ಜ್ಞಾನಕ್ಕೋಸ್ಕರ ಇರೋದು. ಈಗ ದೇವರನ್ನು ತಿಳಿಯುವುದು ಅಂದರೆ ಏನು ಅಂತ ದೊಡ್ಡ ಪ್ರಶ್ನೆ. ದೇವರನ್ನು ತಿಳಿಯುವುದು ನಾರಾಯಣ, ಗೋವಿಂದ, ಅಚ್ಯುತ, ಮಾಧವ ಈ ಶಬ್ದಗಳಿಂದ ತಿಳಿಯಲಿಕ್ಕಾಗ್ತದ?
ಕೇವಲ ಶಬ್ದದಿಂದ ದೇವರನ್ನು ತಿಳಿಯಲಿಕ್ಕಾಗುವುದಿಲ್ಲ, ಶಬ್ದದಿಂದ ನಾಮಜ್ಞಾನ ಉಂಟಾಗ್ತದೆ. ವಯಂ ನಾಮವೇದಿನಃ ಅಂತ ಬರೀ ಶಬ್ದವನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ, ದೇವರನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ. ದೇವರನ್ನು ತಿಳಿಯುವುದಕ್ಕೆ ಪ್ರಪಂಚವನ್ನು ತಿಳ್ಕೊಳ್ಬೇಕು. ಟೀಕಾಕೃತ್ಪಾದರು ತತ್ವಸಂಖ್ಯಾನದ ಆರಂಭ ಮಾಡುವುದು ಹೀಗೆ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಅಂತ ಆಚಾರ್ಯರು ಎರಡು ತತ್ವದ ಬಗ್ಗೆ ವಿವರಣೆ ಕೊಟ್ಟರು. ಅದರಲ್ಲಿ ಅಸ್ವತಂತ್ರ ತತ್ವದ ಬಗ್ಗೆ ಯಾಕೆ ವಿವರಣೆ ಕೊಡ್ತಾ ಇದ್ದಾರೆ, ವ್ಯರ್ಥ ಅಲ್ವಾ? ಅಂದರೆ ನೋಡಿ, ಸ್ವತಂತ್ರ ತತ್ವವನ್ನು, ದೇವರನ್ನು ನಾವು ತಿಳಿಯುವುದು ಅಂದರೆ ಈ ಅಸ್ವತಂತ್ರವಾದ ಸಮಗ್ರ ಪ್ರಪಂಚವನ್ನು ಕೂಡ ಆತ ಸೃಷ್ಟಿಸಿ ಪಾಲಿಸಿ ಕೊನೆಗೆ ಹೊಟ್ಟೆಯ ಒಳಗೆ ಹಾಕಿಕೊಳ್ತಾನೆ ಅಂತ ದೇವರನ್ನು ತಿಳಿಯುವುದು, ಇದೇ ದೇವರ ತಿಳಿವು. ಹಾಗಾದರೆ ಭಗವಂತ ಜಗಜ್ಜನ್ಮಾದಿ ಕರ್ತಾರನಿದ್ದಾನೆ ಅಂತ ಅವನನ್ನು ತಿಳಿಬೇಕಾದರೆ ಜಗದಪಿ ತಥಾ ಅವಗಂತವ್ಯಂ, ಜಗತ್ತನ್ನೂ ಕೂಡ ಭಗವದ್ ಅಧೀನವಾಗಿದೆ ಅಂತ ನಾವು ತಿಳ್ಕೊಳ್ಬೇಕಲ್ವಾ. ಜಗತ್ತಿನ ಜ್ಞಾನವಿಲ್ಲದೆ ಅವ ಜಗತ್ತಿಗಿಂತ ಶ್ರೇಷ್ಠನಿದ್ದಾನೆ, ಸರ್ವೋತ್ತಮನಿದ್ದಾನೆ ಅಂತ ಹೇಗೆ ತಿಳಿಯುವುದಕ್ಕೆ ಸಾಧ್ಯ? ಆದ್ದರಿಂದ ಜಗತ್ತೂ ಕೂಡ ನಮ್ಮ ಜ್ಞಾನಕ್ಕೆ ವಿಷಯವಾಗಬೇಕು. ಹೀಗೆ ಜಗತ್ತನ್ನು ನಾವು ತಿಳಿಬೇಕು. ಜಗತ್ತನ್ನು ತಿಳಿಬೇಕು ಅಂತಾದರೆ ಹೇಗೆ ತಿಳಿಬೇಕು? ಬರೀ ಜಗತ್ತನ್ನೇ ನನ್ನದು, ಇದು ಅವರದ್ದು, ಇದು ನನ್ನದ್ದು ಅಂತ ಹೀಗೆ ಸ್ವಹ ಪರಹ ಅನ್ನೋ ಜ್ಞಾನದಿಂದ ಅದನ್ನು ಅರಿತುಕೊಳ್ಳುವುದಲ್ಲ, ಮತ್ತು ಇವೆಲ್ಲವೂ ಭಗವಂತನಿಂದ ಸೃಷ್ಟವಾದದ್ದು ಅಂತ ತಿಳಿದುಕೊಳ್ಳಿ. ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದೆ. ಇದರಲ್ಲಿರತಕ್ಕಂತಹ ಮಹಾಮಹಾಶಕ್ತಿಗಳು ಅಣುರೇಣು ತೃಣಕಾಷ್ಠ ಏಕ ಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ, ಅವನೊಬ್ಬನೇ ತತ್ರ ತತ್ರ ಸ್ಥಿತೋ ವಿಷ್ಣು, ತತ್ತಚ್ಛಕ್ತೀ ಪ್ರಬೋಧಯನ್, ಆಯಾ ಚೇತನಗಳ ಆಯಾ ಜಡಗಳ ಸ್ವಭಾವ ಸಹಜವಾದಂತಹ ವ್ಯಕ್ತಿತ್ವ ಏನಿದೆ ಅದನ್ನು ಅಭಿವ್ಯಕ್ತಗೊಳಿಸುವಂತಹ ಕೆಲಸ ಭಗವಂತ ಅದರ ಒಳಗೆ ಪ್ರವೇಶ ಮಾಡಿ ತಾನು ಮಾಡ್ತಾ ಇದ್ದಾನೆ. ಇದು ಆತ್ಮಪ್ರಸಿದ್ಧಿ. ಅಂದರೆ ಅದು ಈ ಲೋಕದ ವಸ್ತುಗಳ ಸೃಷ್ಟಿಯೇ ಆಗದೆ ಹೋದರೆ ಆಯಾ ವಸ್ತುಗಳಲ್ಲಿ ಯಾವ ಮಹಾತ್ಮೆಯನ್ನು ನಾವು ತಿಳಿಯಲಿಕ್ಕೆ ಸಾಧ್ಯ? ಒಂದು ಗಡಿಯಾರ ಕ್ರಮ ಪ್ರಕಾರ ನಡೀತಾ ಇದೆ ಅಂತಾದರೆ ಆವಾಗ ನಾವು ಈ ಗಡಿಯಾರ ಬಿಡಿ, ಲೋಕದ ಗಡಿಯಾರ ಉಂಟಲ್ಲ, ಸೂರ್ಯ ಚಂದ್ರರೆಂಬಂತಹ ಎರಡು ಮುಳ್ಳುಗಳು, ಅವುಗಳು ಯಾವ ವ್ಯತ್ಯಾಸವೂ ಇಲ್ಲದೆ ಯಾವ ಋತುವಿನಲ್ಲಿ ಯಾವ ಹೊತ್ತಿಗೆ ಸೂರ್ಯೋದಯ ಆಗಬೇಕೋ ಅದು ಯಾವತ್ತೂ ತಪ್ಪುವುದಿಲ್ಲವಲ್ಲ. ಮಕರ ಸಂಕ್ರಾಂತಿಯ ದಿವಸ ಈ ತೂತಿನಿಂದ ಬೆಳಕು ಹೋಗಿ ಅಲ್ಲೇ ಸೇರಬೇಕು ಅಂದರೆ ಯಾವತ್ತದು ತಪ್ಪುವುದಿಲ್ಲ. ಅದೇ ರೀತಿಯಲ್ಲಿ ಸಂಚಾರ ಉಂಟಲ್ಲ, ಯಾವತ್ತೂ ವ್ಯತ್ಯಾಸವಿಲ್ಲದೇ ಇರುವ ರೀತಿಯ ಇಷ್ಟು ಕರಾರುವಾಕ್ಕಾದ ವ್ಯವಸ್ಥೆ ಇಲ್ಲಿದೆ ಅಂದರೆ ಅದು ಎಂಥದ್ದು ಭಗವಂತನ ವ್ಯವಸ್ಥೆ ಅಂತ ನಾವು ಪ್ರಪಂಚದ ಪ್ರತಿಯೊಂದನ್ನೂ ನೋಡಿ ನೋಡಿ ಭಗವಂತನ ಮಹತ್ವವನ್ನು ಅರಿಬೇಕು. ಒಂದು ಪುಟ್ಟ ಅಣು ಸಾವಿರಾರು ಭಾಗಗಳಿದ್ದಾವೆ, ಅವಷ್ಟೂ ಭಾಗಗಳಲ್ಲೂ ಅಪರಿಮಿತವಾದ ಶಕ್ತಿ ಇದೆ. ಅಂತಹ ಶಕ್ತಿಯನ್ನು ನಿಯಂತ್ರಿಸುವುದಕ್ಕೋಸ್ಕರ ಅಪರಿಮಿತ ಶಕ್ತಿ ಸಂಪನ್ನನಾದ ಭಗವಂತ ಅಣುವಿನ ಅಣುವಿನಲ್ಲೂ ಕೂಡ ಅಣುರಣೀಯಾನ್ ಅನ್ನುವ ಸ್ವರೂಪದಿಂದ ಅಂತಃಪ್ರವಿಷ್ಟನಾಗಿದ್ದಾನೆ ಅಂತ ತಿಳಿದು ಭಗವಂತನ ಮಹಾತ್ಮೆಯನ್ನು ತಿಳಿಬೇಕು. ಶ್ರೀಮನ್ಯಾಯಸುಧೆಯಲ್ಲಿ ಇದನ್ನು ಟೀಕಾಕೃತ್ಪಾದರು ಒತ್ತಿ ಹೇಳ್ತಾರೆ, ಭಗವಂತನ ಮಹಾತ್ಮೆಯನ್ನು ಸೃಷ್ಟಿಸದೇ ಹೋದರೆ ಭಗವಂತನ ಮಹಾತ್ಮೆಯನ್ನು ಈ ಅಲ್ಪರಾದಂತಹ ಜೀವರಾಶಿ ಹೇಗೆ ತಿಳಿಯುವುದಕ್ಕೆ ಸಾಧ್ಯ ಇತ್ತು? ಆದ್ದರಿಂದ ಭಗವಂತ ಸಸರ್ಜ ಉಚ್ಚಾವಚಾನಿ, ಉಚ್ಚ ಅಂದರೆ ದೊಡ್ಡ ದೊಡ್ಡದು, ಮಹತ್ತತ್ವ ಅಹಂಕಾರ ತತ್ವ ಆಕಾಶ ತತ್ವ ಇವುಗಳನ್ನೆಲ್ಲ ಉಚ್ಚವಾದದ್ದನ್ನು ಸೃಷ್ಟಿಸಿದ್ದಾನೆ. ಅವಚ ಅಂತ ಹೇಳಿದರೆ ಅಣುರೇಣುಗಳನ್ನು ಸೃಷ್ಟಿಸಿದ್ದಾನೆ. ಅರ್ಥಗಳನ್ನು ಸೃಷ್ಟಿಸಿದ್ಯಾಕೆ? ಸ್ವಯಂ ಆತ್ಮಪ್ರಸಿದ್ಧೇ, ಆ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ. ನಾವು ದೇವರನ್ನು ಆಕಾಶದಿಂದ ಅರ್ಥ ಮಾಡಿಕೊಳ್ಬೋದು, ಭೂಮಿಯಿಂದ ತಿಳ್ಕೊಳ್ಬೋದು, ಸೂರ್ಯಚಂದ್ರರಿಂದ ತಿಳ್ಕೊಳ್ಬೋದು. ಮುಂದಕ್ಕೆ ಅದನ್ನೇ ಅವಧೂತ ಗೀತೆಯಲ್ಲಿ ಹೇಳೋದು. ಇಲ್ಲಿಂದ ಇಲ್ಲಿ ಸ್ವಯಂ ಆತ್ಮಪ್ರಸಿದ್ಧಯೇ ಅನ್ನುವುದರ ವಿವರಣೆಯೇ ಮುಂದಕ್ಕೆ ಅವಧೂತ ಗೀತೆಯಲ್ಲಿ ಬರ್ತದೆ. ಪ್ರಪಂಚವನ್ನು ಸೃಷ್ಟಿಸಿದ್ದು ದೇವರನ್ನು ತಿಳಿಯುವುದಕ್ಕೋಸ್ಕರ. ಆಕಾಶಕ್ಕೆ ಸಂಸ್ಕೃತದಲ್ಲಿ ಒಂದು ಹೆಸರಿದೆ, ಏನು ಅಂತೇಳಿ, ಬ್ರಹ್ಮಲಿಂಗ ಅಂತ ಅದಕ್ಕೆ ಹೆಸರು. ಬ್ರಹ್ಮಲಿಂಗಂ ಆಕಾಶಂ ಅಂತ ಆಕಾಶವನ್ನು ಬ್ರಹ್ಮಲಿಂಗ ಅಂತ ಕರೀತಾರೆ. ಬ್ರಹ್ಮಲಿಂಗ ಆದರೆ ಅರ್ಥ ಏನು? ಪರಮಾತ್ಮನ ಇದರ ಮೂಲಕ ಪರಮಾತ್ಮನನ್ನು ತಿಳಿಬಹುದು. ಶಬ್ದಲಿಂಗ ಅಂತಲೂ ಆಕಾಶಕ್ಕೆ ಹೆಸರಿದೆ. ಶಬ್ದಲಿಂಗ ಅಂತ ಆಕಾಶವನ್ನು ಯಾಕೆ ಕರೆಯುವುದು ಅಂತೇಳಿದರೆ ಶಬ್ದವು ಆಕಾಶದಲ್ಲಿ ಇರ್ತದೆ, ಆಕಾಶದ ಮೂಲಕ ಶಬ್ದ ನಮಗೆ ಶ್ರುತಿಗೋಚರವಾಗ್ತದೆ. ಶ್ರವಣ ಅನ್ನುವುದೇ ಒಂದು ಆಕಾಶದ ಇಂದ್ರಿಯ, ಹಾಗಾಗಿ ಶಬ್ದ ನಮಗೆ ಗ್ರಹಣ ಆಗಬೇಕಾದರೆ ಆಕಾಶ ಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಶಬ್ದಲಿಂಗ ಅಂತ ಕರೆಯೋದು. ಭಗವಂತನನ್ನೂ ಶಬ್ದಲಿಂಗ ಆಕಾಶಲಿಂಗ ಅಂತ ಕರೆಯುವುದು ಯಾಕೆಂದರೆ ದೇವರು ಒಳಗೂ ತುಂಬಿದ್ದಾನೆ ಹೊರಗೂ ತುಂಬಿದ್ದಾನೆ ಅಂತ ನಮಗೆ ಅರ್ಥ ಆಗಬೇಕು. ಒಳಗೆ ತುಂಬಿದ್ದು ಹೊರಗೆ ತುಂಬಲಿಕ್ಕೆ ಸಾಧ್ಯ ಇಲ್ಲ,
ಬಹಿಸ್ಥವಾದದ್ದು ಅಂತಸ್ಥವಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ತರ್ಕ ಹೇಳ್ತದೆ. ಆವಾಗ ಆಕಾಶವನ್ನು ತೋರಿಸಿ ಆಕಾಶದಂತೆ ದೇವರು ಯಾವ ಅನ್ವ ಅಯಮಾಕಾಶ, ಈ ಆಕಾಶ ಹೇಗೆ ಒಳಗೂ ತುಂಬಿದೆ ಹೊರಗೂ ತುಂಬಿದೆ, ಒಳಗೆ ತುಂಬಿದ ಆಕಾಶಕ್ಕೂ ಹೊರಗೆ ತುಂಬಿದ ಆಕಾಶಕ್ಕೂ ಭೇದವಿಲ್ಲ ಹೇಗೋ ಹಾಗೆ ಭಗವಂತ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ಆಕಾಶದ ಮೂಲಕ ದೇವರು ಹೇಗೆ ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಚಂದ್ರನನ್ನು ನೋಡಿ ನಿಜವಾಗಿ ಆ ದೇವರಿಗೋ ಈ ಆತ್ಮಕ್ಕೋ ಹುಟ್ಟು ನಾಶಗಳಿಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಚಂದ್ರನ ಬಿಂಬಕ್ಕೆ ಮಾತ್ರ ಇದ್ದಾನೆ ಅಂತ ಚಂದ್ರನನ್ನು ನೋಡಿ ಅರ್ಥ ಮಾಡಿಕೊಳ್ಬೋದು. ರಾಮ ಮತ್ತು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ನೋಡಿ, ನಾವು ನಮ್ಮ ಸುಖಭೋಗ ಯಾವುದು ತತ್ವಶಾಸ್ತ್ರ ಇದೆ, ಭಗವತ್ ತತ್ವದ ಬಗ್ಗೆ ಅರಿವು ಬೇಕಾಗಿದೆ, ಆ ವಿಷಯಗಳನ್ನು ನಾವು ತಿಳ್ಕೊಳ್ಳುವುದಿಲ್ಲ. ಆದರೆ ಅಲ್ಲಿ ತಿಳಿಯುವುದಕ್ಕೆ ಬೇಕಾಗಿಯೇ ದೇವರು ಪ್ರಪಂಚವನ್ನು ಸೃಷ್ಟಿಸಿತು. ಆತ್ಮಪ್ರಸಿದ್ಧಯೇ ಸಸರ್ಜ ಉಚ್ಚಾವಚಾನಿ, ಈ ದೊಡ್ಡದು ಚಿಕ್ಕದು ಅನಿಸತಕ್ಕಂತಹ ಪ್ರಪಂಚವನ್ನು ಭಗವಂತ ಸೃಷ್ಟಿಸಿದ್ದು ಭಗವಂತನ ಪ್ರಸಿದ್ಧಿಗೋಸ್ಕರ, ಅಂದರೆ ಭಗವಂತ ಮಹಾತ್ಮನಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ. ಏವಂ ಸೃಷ್ಟ್ವ ಸ ಭೂತಾನಿ ಸ್ಥವಿಷ್ಠೈ ಪಂಚಧಾತುಭಿಃ ಏಕಧ ದಶಧ ಆತ್ಮನ್ ಆತ್ಮಾನಂ ವಿಭಜನ್ ವಿಷತೆ ಗುಣಾನ್ ಅಥವಾ ಜುಷತೆ ಗುಣಾನ್. ಈ ಪರಮಾತ್ಮ ಪ್ರಪಂಚವನ್ನು ಸೃಷ್ಟಿಸಿದ, ಸೃಷ್ಟಿಸಿದ ಮೇಲೆ ಅದರ ಒಳಗೆ ಪ್ರವೇಶ ಮಾಡಿದ. ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್ ಅಂತ ತೈತ್ತಿರೀಯೋಪನಿಷತ್ತು ಹೇಳುತ್ತೆ. ತದನು ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್. ತಾನು ಏನೇನನ್ನು ಸೃಷ್ಟಿಸ್ತಾನೋ ಅದರ ಪ್ರವೇಶ ಮಾಡುವುದಕ್ಕೋಸ್ಕರ ಐದನ್ನು ಸೃಷ್ಟಿಸಿದಾಗ ಹತ್ತಾಗ್ತಾನೆ, ನೂರನ್ನು ಸೃಷ್ಟಿಸಿ ನೂರಾಗ್ತಾನೆ, ಐದನ್ನು ಸೃಷ್ಟಿಸಿ ಐದಾಗುವುದರ ಜೊತೆಗೆ ತಾನು ಐದಾಗಿ ಪ್ರತ್ಯೇಕ ರೂಪದಿಂದಲೂ ಇರ್ತಾನೆ. ಅವನು ಪಂಚಭೂತಗಳನ್ನು ಸೃಷ್ಟಿಸಿದರೆ ಅಗ್ನಿಯಲ್ಲಿ ಅಗ್ನಿ ಎನ್ನುವ ರೂಪದಿಂದ, ತೇಜಸ್ಸಿನಲ್ಲಿ ಅಗ್ನಿ ಎಂಬ ಅನ್ನುವ ಬಹುರೂಪದಿಂದ ಪ್ರವೇಶ ಮಾಡ್ತಾನೆ, ವಾಯುವಿನಲ್ಲಿ ವಾಯು ಅನ್ನುವ ರೂಪದಿಂದಲೇ ಪ್ರವೇಶ ಮಾಡ್ತಾನೆ, ಆಕಾಶದಲ್ಲಿ ಆಕಾಶನಾಮಕ ರೂಪದಿಂದ ಪ್ರವೇಶ ಮಾಡ್ತಾನೆ. ಭಗವಂತ ಪಂಚಭೂತಗಳಲ್ಲಿ ಪಂಚವಾಗಿ ನೆಲೆಗೊಳ್ತಾನೆ. ಅದರ ಜೊತೆಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತೇಳಿ ಪ್ರತ್ಯೇಕ ಪಂಚರೂಪದಿಂದ ನಿಲ್ತಾನೆ. ಆ ಪಂಚರೂಪ ಇದರ ಒಳಗೆ ಪ್ರವೇಶ ಅಲ್ಲ, ಇದರ ಒಳಗೆ ಪ್ರವೇಶ ಮಾಡಿರುವ ರೂಪಕ್ಕೆ ಪ್ರತ್ಯೇಕವಾಗಿ ಪೃಥ್ವಿ ಆಕಾಶ ಅಂತ ಅದಕ್ಕೆ ಪ್ರತ್ಯೇಕ ಹೆಸರುಗಳಿದ್ದಾವೆ. ಭಕ್ತಿಯಿಂದ ನಿಂತು ನೋಡ್ತದೆ ಹೊರಗಿನಿಂದ ಅಂತ ಎರಡೆರಡು ರೂಪ ಪ್ರತ್ಯೇಕಿರ್ತಾನೆ. ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತ ಪ್ರತ್ಯೇಕ ಹತ್ತು ರೂಪಗಳನ್ನು ತೆಗೊಳ್ತಾನೆ. ಹತ್ತರಲ್ಲಿ ಹತ್ತು ಪ್ರವೇಶ, ಪ್ರವಿಷ್ಟವಾದ ದಶದಿಕ್ಕುಗತವಾದ ದಶದಿಗ್ವಾಚ್ಯವಾದ ಭಗವಂತನ ದಶರೂಪಗಳು ಬೇರೆ, ಅದನ್ನು ನಿಯಂತ್ರಿಸತಕ್ಕಂಥ ಹೊರಗಿನ ಅನುಗ್ರಾಹಕವಾದ ಭಗವಂತನ ಮತ್ತೆ ಹತ್ತು ರೂಪಗಳು ಬೇರೆ. ಹೀಗೆ ನೂರರಲ್ಲಿ ನೂರು ತಾನು ಪ್ರವೇಶ ಮಾಡುವುದರ ಜೊತೆಗೆ ಈ ಕಲಶದಲ್ಲಿ ನೂರು ದೇವತೆಗಳು ಅಂತ ಹೇಳ್ತೇವೆ, ಅದರಲ್ಲಿ ನೂರು ರೂಪಗಳು ಅದರಲ್ಲಿ ಪ್ರವೇಶ ಮಾಡುವುದಿದೆ. ಪ್ರವೇಶ ಮಾಡುವುದರ ಜೊತೆಗೆ ಪ್ರತ್ಯೇಕವಾಗಿ ನೂರು ರೂಪಗಳಿಂದ ಅದನ್ನು ಅನುಗ್ರಹ ಮಾಡ್ತಾನೆ. ಹೀಗೆ ಭಗವಂತ ಏಕಧ ದಶಧ ಆತ್ಮಾನಂ ವಿಭಜನ್ ಜುಷತೆ ಗುಣಾನ್. ತಾನು ಏಕರೂಪವಾಗಿದ್ದವ ಅನೇಕ ರೂಪಗಳನ್ನು ಪಡೆದು ಸೃಷ್ಟಿಸಿದ ವಸ್ತುಗಳ ಅಂತಃ ಪ್ರವೇಶ ಮಾಡಿ ಹೊರಗಿನಿಂದಲೂ ಅಂತಹ ರೂಪಗಳಿಂದ ನಿಂತು ಜುಷತೆ ಗುಣಾನ್, ಅದರಲ್ಲಿರುವ ಗುಣಗಳನ್ನು ತಾನು ಉಣ್ಣುತ್ತಾನೆ. ಈಗ ಭಗವಂತ ಲೋಕವನ್ನೆಲ್ಲ ಸೃಷ್ಟಿಸಿದ, ಸೃಷ್ಟವಾದ ಲೋಕದಲ್ಲಿ ತಾನು ಪ್ರವೇಶ ಮಾಡಿದ, ಅಂದರೆ ನಮ್ಮಲ್ಲೆಲ್ಲ ಪ್ರವೇಶ ಮಾಡಿದ. ಈಗ ನಮ್ಮ ಲೋಕ ಅಂದರೆ ಇಷ್ಟು ಇಲ್ಲಿರುವ ಜನಗಳು ನಾವೆಲ್ಲರೂ ಲೋಕ ಅಂತ ಇಟ್ಟುಕೊಳ್ಳುವ. ಇದನ್ನೆಲ್ಲ ದೇವರು ಸೃಷ್ಟಿಸಿದ್ದಾನೆ, ಸಾಕ್ಷಾತ್ ಸೃಷ್ಟಿಯಲ್ಲ, ಅದನ್ನು ಹಿಂದೆ ನಾವು ಗಮನಿಸಿದ್ದೇವೆ. ತಂದೆ ತಾಯಿಯರ ಮೂಲಕ ಸೃಷ್ಟಿ ಮಾಡಬಹುದು, ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ತಾನು ಮಾಡಿಸುವುದಿಲ್ಲ, ತಾನು ಅದರಲ್ಲಿ ಪ್ರವೇಶ ಮಾಡ್ತಾನೆ, ಪ್ರವೇಶ ಮಾಡಿ ಅಲ್ಲಿ ಉಣ್ಣುತ್ತಾನೆ. ಹಾಗಾದರೆ ನಮ್ಮಲ್ಲಿ ಪ್ರವೇಶ ಮಾಡಿ ತಾನು ಉಣ್ತಾನೆ, ನಾವು ಉಣ್ಣುವುದಿಲ್ಲವೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಆತ ಜುಷತೆ, ಜುಷತೆ ಅನ್ನುವ ಶಬ್ದಕ್ಕೇನರ್ಥ, ಜುಷಿ ಪ್ರೀತಿ ಸೇವನೆಯೋಹೋ ಅಂತ ಧಾತು, ಪ್ರೀತಿಯಿಂದ ಸೇವಿಸುವುದಕ್ಕೆ
ಜೋಷ ಅಂತ ಹೆಸರು. ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ, ಜುಷ್ಟ ಜೋಷ ಅಂತ ಹೇಳಿದರೆ ಪ್ರೀತಿಯಿಂದ ಸೇವಿಸುವುದು ಅಂತ ಅರ್ಥ. ಪ್ರೀತಿಯಿಂದ ಸೇವಿಸುವುದು ಅಂದರೆ ಅರ್ಥ ಏನು ಗೊತ್ತೋ, ಅವರು ತೃಪ್ತರಾಗಿ. ಈಗ ಊಟ ಹಾಕಿದರೆ ಊಟ ಮಾಡುವುದಕ್ಕೆ ಕಾರಣ ಏನು? ಶ್ರೀಕೃಷ್ಣ ದುರ್ಯೋಧನನ ಮುಂದೆ ಹೇಳಿದ ಕಾರಣ ಎರಡು. ಒಂದೋ ಹೊಟ್ಟೆಗಿಲ್ಲದೆ ಎರಡು ದಿವಸ ಹಸಿದಿದ್ದರೆ ಅದು ಯಾರು ಹಾಕಿದ್ದಾರೆ ಅಂತ ನೋಡದೆ ಊಟ ಮಾಡಿಬಿಡ್ತಾರೆ. ಇಲ್ಲ, ನಮ್ಮ ಹೊಟ್ಟೆ ತುಂಬಿದ್ದರೂ ಕೂಡ ಹಾಕಿದವರ ಮೇಲಿನ ಪ್ರೀತಿಯಿಂದ ಅವರು ಬೇಸರ ಮಾಡ್ಕೋತಾರೆ, ನಾನು ತಗೊಳ್ಳದೆ ಹೋದರೆ ಅಂತ. ಸಂಪ್ರೀತಿ ಭೋಜ್ಯಾನ್ಯನ್ಯ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ಅಂತ ಎರಡು ಉದ್ದೇಶಗಳು ಭೋಜನವನ್ನು ಸ್ವೀಕರಿಸುವುದಕ್ಕೆ. ಒಂದೋ ಸಂಪ್ರೀತಿ, ಅವರ ಮೇಲಿನ ಪ್ರೀತಿಯಿಂದ ಸ್ವೀಕರಿಸುವುದು, ಅಥವಾ ಆಪತ್ತು ಹೊಟ್ಟೆಗಿಲ್ಲ ಅಂತ ಹೇಳಿ ತಿನ್ನುವುದು. ಇದು ಎರಡು ಕಾರಣ. ಅಲ್ಲಿ ಕೃಷ್ಣ ಹೇಳ್ತಾನೆ, ನಚ ಸಂಪ್ರಿಯ ಸೇ ರಾಜನ್ ನಚೈವ ಆಪದ್ಗತ ವಯಂ, ನಮಗೆ ಎರಡೂ ಇಲ್ಲ, ಆದ್ದರಿಂದ ನಿನ್ನ ಮನೆಗೆ ಬರಲಿಲ್ಲ ನಾನು. ವಿದುರನ ಮನೆಗೆ ಹೋದದ್ಯಾಕೆ, ಅವನು ಪ್ರೀತಿಯಿಂದ ಹಾಕಿದ ಅನ್ನ ಅಂತ ಊಟ ಮಾಡಿದೆ. ಯಕ್ಷಗಾನದ ಪ್ರಕಾರ ಹಾಲು ಮಾತ್ರ ಕೊಡ್ದದ್ದಲ್ಲಿ, ಊಟವೇ ಮಾಡಿದೆ. ಮಹಾಭಾರತದ ಪ್ರಕಾರ ಅಲ್ಲಿ ಹೋಗಿ ಊಟ ಮಾಡಿದ್ದಾನೆ ಭಗವಂತ. ವಿದುರನ ಮನೆಯಲ್ಲಿ ಕ್ರಮ ಪ್ರಕಾರ ಪಂಚಭಕ್ಷ್ಯ ಪರಮಾನ್ನ ಭೋಜನ ಮಾಡಿದ್ದಾನೆ ಭಗವಂತ ಕೃಷ್ಣ. ಅಲ್ಲಿ ಇವರ ಮನೆಯಲ್ಲಿ ಅದೆಲ್ಲ ಇತ್ತು, ಅದಕ್ಕಿಂತ ದೊಡ್ಡದಿತ್ತು. ಎಲ್ಲ ಬಿಟ್ಟು ಅಲ್ಲಿಗೆ ಹೋದದ್ದು ಯಾಕೆಂದರೆ ಪ್ರೀತಿ ಇದೆ ಅಂತ. ಹಾಗಾದರೆ ಭೋಜನಕ್ಕೆ ಉದ್ದೇಶ ಪ್ರೀತಿ. ದೇವರು ಎಲ್ಲೇ ಊಟ ಮಾಡಿದರೂ ಪ್ರೀತಿಯ ಕಾರಣದಲ್ಲೇ ಊಟ ಮಾಡ್ತಾನೆ. ಅದಕ್ಕೋಸ್ಕರ ಜುಷತೆ ಅಂತ ಶಬ್ದ ಬರೆಯುವುದು. ಜುಷತೆ ಅಂತೇಳಿದರೆ ಪ್ರೀತಿ ಭೋಜನ ಅಂತ ಅದಕ್ಕೆ ಹೆಸರು. ಭಗವಂತ ಮಾಡುವುದು, ನಾವು ಕೊಟ್ಟ ನೈವೇದ್ಯವನ್ನು ದೇವರು ಯಾಕೆ ಸ್ವೀಕಾರ ಮಾಡಬೇಕು? ಯಾಕಂದರೆ ಪಕ್ಕದ ಮನೆಯಲ್ಲೂ ನೈವೇದ್ಯ ಮಾಡ್ತಾರೆ, ಇಲ್ಲೂ ನೈವೇದ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ವಿದ್ಯಾಪೀಠದಲ್ಲೂ ನೈವೇದ್ಯ ಆಗ್ತದೆ, ಉಡುಪಿಯಲ್ಲಿ 14 ಬಗೆಯ ಭಕ್ಷ್ಯದ ನೈವೇದ್ಯ ಆಗ್ತದೆ. ಅವನು ಆ 14 ಬಗೆಯ ಭಕ್ಷ್ಯ ಬಿಟ್ಟು ನಮ್ಮ ಮನೆಯಲ್ಲಿರುವ ಬರೀ ನಮ್ಮದೇನಂದರೆ ಒಂದು ಪಾತ್ರೆಯಲ್ಲಿ ಕವಳಿಗೆಯಲ್ಲಿ ನೀರು, ದೇವರಿಗೆ ನೀರನ್ನೇ ಷಡ್ವಿಧ ಭಕ್ಷ್ಯ ಅಂತ ಹೇಳುವುದು. ಶಬ್ದ ಎಲ್ಲ ಇಲ್ಲಿ ಹೋದರೆ ಒಂದು ಸೇಬು, ಅದು ಕೂಡ ಭಾರತದ ಸೇಬು ಅಲ್ಲ, ಪರದೇ. ಇದನ್ನು ನಾವು ನೈವೇದ್ಯ ಮಾಡುವುದು, ಇದನ್ನು ದೇವರು ನಮ್ಮ ಮನೆಯಲ್ಲಿ ಯಾಕೆ ತಗೊಳ್ಬೇಕು? ಅವನಿಗೆ ಅಲ್ಲಿ ಅಷ್ಟು ಸ್ವತಃ ಬಹಳ ಚೆನ್ನಾಗಿ ಪಾಕವನ್ನು ಮಾಡಿ ಸ್ವತಃ ಮಧ್ವಾಚಾರ್ಯರೇ ನೈವೇದ್ಯ ಮಾಡ್ತಾ ಇರುವುದನ್ನು ಬಿಟ್ಟು ಅವ ನಮ್ಮಲ್ಲೂ ಸ್ವೀಕರಿಸ್ತಾನಲ್ವ? ಕಾರಣ ಏನು? ಈ ಭಕ್ತ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾನೆ, ಅವನಿಗೆ ನಾನು ಬೇಸರ ಮಾಡು, ಅದಕ್ಕೆ ತಗೊಳ್ತಾನೆ. ಅದನ್ನು ಜುಷತೆ ವಿಭಜನ್ ಜುಷದೇ ಗುಣ, ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಭಗವಂತ ನಮ್ಮ ಶರೀರದಲ್ಲಿ ಸುಖಭೋಗವನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ, ಅದನ್ನು ಆತ ಭೋಗಿಸದೇ ಹೋದರೆ ಉಳಿದದ್ದನ್ನು ನಾವು ಭೋಗಿಸುವುದಕ್ಕೂ ಸಾಧ್ಯ ಇಲ್ಲ. ನಾವು ಏನಾದರೂ ತಿಂದ ಆ ದೇವರು ಅದನ್ನು ಸ್ವೀಕರಿಸಬೇಕು. ಅದರಲ್ಲಿ ಒಂದು ರಸ ಇರ್ತದೆ ಅಂತೆ, ಅದನ್ನು ದಾಸರೆಲ್ಲ ಸ್ವಾಕ್ಷರಸ ಅಂತ ಅಲ್ಲಲ್ಲಿ ವ್ಯವಹಾರ ಮಾಡ್ತಾರೆ. ಸ್ವಾಕ್ಷರಸವನ್ನು ದೇವರು ತೆಗೆದು ಬಿಟ್ಟ ಮೇಲೆ ಅಷ್ಟೇ ಜೀವನಿಗೆ ಅದನ್ನು ಭೋಗಿಸುವುದಕ್ಕೆ ಅರ್ಹತೆ. ಇಲ್ಲದೆ ಹೋದರೆ ಅದೇನಾಗ್ತದೆ ಅಂತೇಳಿದರೆ, ಈ 60 ವ್ಯಾಟ್ ಬಲ್ಬಲ್ಲಿ ಪೂರ್ತಿ ಕರೆಂಟ್ ಬಂದಾಗ ಆಗ್ತದೆ. ಇದು ನಾವು ತಿನ್ನುವ ಆಹಾರದಲ್ಲಿ ಭಗವಂತ ಸ್ವಾಕ್ಷರೂಪದಿಂದ ಇದ್ದಾನೆ, ಅದನ್ನು ನಾವು ಭೋಜಿಸುವುದಕ್ಕೆ ಹೋದರೆ ಇದು ಬರ್ನಾಗಿ ಹೋಗ್ತದೆ, ಇದರಲ್ಲಿ ಶಕ್ತಿಯೇ ಉಳಿಯುವುದಿಲ್ಲ, ಇದು ಧ್ವಸ್ತವಾಗಿ ಹೋಗುತ್ತೆ. ಹಾಗಾದರೆ ಇದು ಉಳಿಬೇಕಲ್ವ? ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಅದರಲ್ಲಿ ಉಳಿಸಬೇಕಲ್ವ? ಈ ಆತ್ಮನಿಗೆ ಎಷ್ಟು ಭೋಗಾರ್ಹತೆ ಇದೆಯೋ ಅಷ್ಟು ಮಾತ್ರ ಅದರಲ್ಲಿ ಉಳಿಬೇಕು ಅಂತಾದರೆ ಅದರಲ್ಲಿ ಜಾಸ್ತಿ ಇದ್ದದ್ದನ್ನು ಭಗವಂತ ಸೆಳಿತಾನೆ. ಅದನ್ನೇ ಭಗವದ್ಭೋಗ, ಸ್ವಾಕ್ಷರಸ ಭೋಗ ಅಂತ ಕರೆಯುವುದು. ಆದ್ದರಿಂದ ಭಗವಂತ ಈ ಜೀವಚೇತನದ ಮೇಲಿನ ಪ್ರೀತಿಯಿಂದ ಅವನನ್ನು ಅನುಗ್ರಹಿಸುವ ಉದ್ದೇಶದಿಂದ ಅವರ ಒಳಗೆ ಪ್ರವೇಶ ಮಾಡಿ, ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನಜ್ಞಾಯತೆ ಕ್ವಚಿತ್. ನಾವು ಉಣ್ಣುವ ಆಹಾರದ ಶುಭ ಭಾಗ ಏನಿದೆ ಸ್ವಾಕ್ಷರಸ, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆತ್ಮ ಪ್ರದ್ಯೋತಿತೈ ಪ್ರಭು ಮನ್ಯಮಾನ. ಆದರೆ ಸಮಸ್ಯೆ ಆದದ್ದು ಜೀವನಿಗೆ. ಈಗ ದೇವರು ಇವನಿಗೆ ಒಳ್ಳೆ, ಆದರೆ ಇದರ ಪರಿಣಾಮ ಏನಾಯಿತು ಅಂತೇಳಿದರೆ, ಜೀವ ನಾನೇ ಭೋಗ ಮಾಡಿದ್ದು ಅಂತ ಅಂದುಕೊಂಡುಬಿಟ್ಟು ಇದು ಜೀವನದಲ್ಲಿ ಸಮಸ್ಯೆ ಆಗುತ್ತೆ. ದೇವರು ಈಗ ಎಷ್ಟೋ ಪ್ರೀತಿಯಿಂದ ಔಷಧ ಕೊಡ್ತಾರೆ. ಡಾಕ್ಟ್ರು ಕೊಟ್ಟದ್ದು ಈ ರೋಗಿಯನ್ನು ಏನಾದರೂ ಮಾಡಿ ಗುಣ ಮಾಡಬೇಕು ಅಂತ ಅವರು ಔಷಧ ಕೊಡ್ತಾರೆ. ಆದರೆ ಅಪಥ್ಯ ಮಾಡೋದು ಇವ ಡಾಕ್ಟ್ರು ಕೊಟ್ಟ ಔಷಧಿ ಇರಬೇಕಾದ್ರೆ ನಾನು ಏನು ತಿಂದರೆ ಏನಂತೆ? ಇಲ್ಲದೆ ಹೋದರೆ ಆ ಡಾಕ್ಟ್ರಿಗೆ ಮರ್ಯಾದೆ ಇಲ್ಲ ಅಂತಾಗುತ್ತಲ್ವ ಅಂತ ಇವ ಎದ್ದಾತದ್ದು ಅಪಥ್ಯ ಮಾಡಿ ರೋಗೋಲ್ಬಣವನ್ನು ಮಾಡಿಕೊಡ್ತಾರೆ. ಅವರ ಅಧೀನನಾಗಿರಬೇಕೋ ಬೇಡೋ
ಅವರು ಹೇಗೆ ಹೇಳಿದ್ದಾರೋ ಹಾಗೆ ಅದು ಉಂಟಾದ ಮೇಲೆ ಡಾಕ್ಟರ್ ಹೇಗೆ ಹೇಳಿದ್ದಾರೋ ಹಾಗೆ ಇರಬೇಕು ರೋಗ ಪರಿಹಾರ ಆಗುವಲ್ಲೇ ತನಕ. ಈಗ ನಾವೆಲ್ಲ ರೋಗಿಗಳು, ದೇವರು ವೈದ್ಯ, ಅವನನ್ನು ವೈದ್ಯೋ ವೈದ್ಯ ಸದಾ ಯೋಗಿ ಅಂತ ಅವನನ್ನು ವೈದ್ಯ ಅಂತಲೇ ಕರೆಯೋದು. ಅವನನ್ನು ನಾವು ಭವರೋಗದಿಂದ ಕೂಡಿದವರು, ನಮ್ಮ ರೋಗ ಪರಿಹಾರಕ್ಕೋಸ್ಕರ ನಾವು ಸಂಸಾರಕ್ಕೆ ಬಂದವರು. ಅದರಿಂದ ಇದೆಲ್ಲ ಈ ಸಂಸಾರ ಉಂಟಲ್ಲ, ಈ ಪ್ರಪಂಚ, ಇದೊಂದು ಹಾಸ್ಪಿಟಲ್, ಅದು ಆಸ್ಪತಾಲ್ ಅಂತ, ಇದೊಂದು ರೀತಿಯ ಆಸ್ಪತ್ರೆ. ಈ ಇಲ್ಲಿ ಬಂದಿರುವ ರೋಗಿಗಳು, ಭವರೋಗಿಗಳು ನಾವೆಲ್ಲ. ಭವರೋಗ ವೈದ್ಯನಿದ್ದಾನೆ, ಆ ವೈದ್ಯ ಹೀಗೆ ಬದುಕು ಹೀಗೆ ಬದುಕು ಅಂತ ತಾನೇ ಒಂದು ನಿಯಮವನ್ನು ಮಾಡಿ ಹೀಗಿರುವುದು ಅಂತ ಆತ ಹೇಳಿದ್ದಾನೆ. ಆದರೆ ನಾವು ಅದನ್ನು ಕೇಳಲಿಕ್ಕೆ ಸಿದ್ಧ ಇಲ್ಲ, ಬರೀ ಅವನಿಗೆ ನೀರು ಹಾಕಿ ಅದನ್ನು ಹಿಡ್ಕೊಂಡು ವೈದ್ಯೋ ನಾರಾಯಣೋ ಹರಿಹಿ ಔಷಧಂ ಜಾನಲಿತೋ ಎಂಬ ಕುಡಿತಾನೆ ಹೊರತು ಆ ವೈದ್ಯ ಹೇಳಿದ ಹಾಗೆ ಕೇಳುವುದಕ್ಕೆ ಸಿದ್ಧ ಇಲ್ಲ. ಅವನು ಹೇಳಿದ ಹಾಗೆ ಕೇಳಬೇಕು. ಅವನು ಸರ್ವೋತ್ಕೃಷ್ಟನಿದ್ದಾನೆ, ಅವನನ್ನು ಅನುಸರಿಸಿ, ಅವನ ಭೋಗವನ್ನು ಅನುಸರಿಸಿ ಮಾತ್ರ ನಮ್ಮಲ್ಲಿ ಭೋಗವಾಗುವುದಕ್ಕೆ ಸಾಧ್ಯ. ಆದರೆ ಇವ ಸಜ್ಜತೆ, ಅವನು ಜುಷತೆ, ಇವನು ಸಜ್ಜತೆ, ಅವನು ಪ್ರೀತಿಯಿಂದ ಜೋಶವಾಗಿ ಸ್ವೀಕಾರ ಮಾಡಿದ್ದಾನೆ, ಇವನು ಸಜ್ಜತೆ ಅದರಲ್ಲಿ ಮುಳುಗೇ ಬಿಡ್ತಾನೆ, ಎಲ್ಲ ನನ್ನದೇ ಅಂತ. ಸಜ್ಜನ ಅಂದರೆ ಒಂದು ರೀತಿಯ ಮಜ್ಜನ ಅಂದರೆ ನೀರಿನಲ್ಲಿ ಮುಳುಗುವುದು, ಸಜ್ಜನ ಅಂದರೆ ಮುಳುಗಿ ಏಳದೇ ಇರುವುದು, ಇದು ಡೇಂಜರ್. ಮಜ್ಜನ ಒಳ್ಳೆಯದು, ಮಜ್ಜನಂ ವ್ಯಧಿತ ಶೀತಲ ಗಂಗಾವಾರಿ ನಿತ್ಯ ಮರುಣೋದಯ ಕಾಲೇ ಅಂತ ಮಧ್ವಾಚಾರ್ಯರು ಅಲ್ಲಿ ಚಾತುರ್ಮಾಸ್ಯ ಕುಳಿತಂಥ ಸಂದರ್ಭದಲ್ಲಿ ಅಲಕನಂದೆಯಲ್ಲಿ ಪ್ರತಿನಿತ್ಯ ಅರುಣೋದಯಕ್ಕೋಸ್ಕರ ಮುಳುಗುವುದಕ್ಕೆ ಮಜ್ಜನ ಅಂತ ಹೆಸರು. ಸಜ್ಜನ ಅಂದರೆ ಏಳದೇ ಇರುವುದಕ್ಕೋಸ್ಕರ ಮುಳುಗುದು, ಮುಳುಗಿದವ ಏಳುವುದೇ ಇಲ್ಲ, ಎದುರುಗಡೆ ನೋಡ್ತಾ ಇದ್ದಾನೆ ಆಗ ಮುಳುಗಿದ್ದಾನೆ ಎಲ್ಲಿ ಹೋದ ಅಂತೇಳಿ, ಆಮೇಲೆ 4 ದಿವಸ ಆದಮೇಲೆ ತೇಳ್ತಾ ಇರ್ತಾನೆ. ಆ ರೀತಿಯದ್ದು ಅದು ಸಜ್ಜನ. ಈ ಜೀವ ಚೇತನ ಇದ್ದಾನಲ್ಲ ಆತ ಸಂಸಾರ ಸಾಗರದಲ್ಲಿ ಮಜ್ಜನ ಮಾಡಿದರೆ ತೊಂದರೆ ಇಲ್ಲ, ಮಜ್ಜನ ಅಲ್ಲ ಅವನು, ಸಜ್ಜತೆ. ಕಾರಣ ಏನು? ಮನ್ಯಮಾನ ಇದಂ ಸೃಷ್ಟಂ ಆತ್ಮಾನ. ಕಾರಣ ಏನು ಅಂತೇಳಿದರೆ ಮನ್ಯ ತಿಳಿಯುವುದು ಅನ್ನುವುದನ್ನು ಎರಡೆರಡು ಶಬ್ದದಲ್ಲಿ ಹೇಳ್ತಾರೆ, ಜಾನಾತಿ ಜಾನಾನಹ ಅಂತ ಹೇಳ್ತಾರೆ, ಅದು ತೊಂದರೆ ಇಲ್ಲ, ಒಳ್ಳೆಯದು. ತಿಳಿಯುವುದು ಅಂದರೆ ತಪ್ಪಾಗಿ ತಿಳಿಯುತ್ತ ಅಂತ ಅರ್ಥ. ಸಹ ಏವಂ ಮನ್ಯತೆ ಅಂದರೆ ಅಲ್ಲಿ ಇಲ್ಲದೇ ಇದ್ದದ್ದನ್ನು ಆರೋಪಿಸಿಕೊಳ್ಳುವ ವಿಕಿರಣದ ಮನಧಾತುವನ್ನು ಬಳಸ್ತಾರೆ, ಮನು ಔಬೋಧನೆ ಧಾತು, ಮನಜ್ಞಾನಿ ಮನಜ್ಞಾನೆ ಧಾತು ಬಳಸ್ತಾರೆ. ಮನ್ಯಮಾನ ಇದಂ ಸೃಷ್ಟಂ, ಇದೆಲ್ಲ ಮಾಡಿದ್ದು ನಾನು, ಉಂಡದ್ದು ನಾನು, ಉಂಡು ಅನುಭವಿಸಿದ್ದು ನಾನು, ಅನುಭವಿಸಿ ಜೀರ್ಣಿಸಿಕೊಳ್ಳುವುದು ನಾನು, ಎಲ್ಲ ನಾನು ನಾನು ಅಂತ ಅನ್ಕೊಳ್ತಾನೆ. ಆದರೆ ಮರುದಿವಸ ಇವ ಉಂಡದ್ದು ಜೀರ್ಣ ಇರುವುದಿಲ್ಲ ಮನಸ್ಸಿನಲ್ಲಿ, ಜೀರ್ಣವೇ ಆಗಲಿಲ್ಲ. ಯಾಕೆ? ನಾನೇ ಜೀರ್ಣಿಸಿಕೊಳ್ಳುವುದು ಅಂತಾದರೆ ಇವತ್ತು ಜೀರ್ಣವಾಗಲಿಲ್ಲ, ಮೊನ್ನೆ ಮಧ್ಯಾಹ್ನ ಊಟ ಮಾಡಿದ್ದು 4 ಗಂಟೆಗೆ ಜೀರ್ಣವಾಗಿ ಎಲ್ಲಿಂಟು ಅಂತ ಆಹಾರ ಹುಡುಕುವಂತಹ ಪ್ರಸಂಗ ಬಂತು. ಇವನ ಅಧೀನದಲ್ಲಿ ಇಲ್ಲ, ತಿಂದದ್ದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇವನ ಉಂಟಾದ ಸುಖಭೋಗಕ್ಕೂ ಕೂಡ ಇವ ಇದನ್ನು ತಿಳಿದು ಸ್ವಾತ್ಮ ಪ್ರಜ್ಞೆ ಮಾಯ ಅಂತ ಕರೆಯುತ್ತೆ. ಭಗವಂತನ ಮಾಯೆಯಿಂದ ಗ್ರಹಗೃಹೀತನಾಗಿ, ಏನು ಗ್ರಹಗೃಹೀತನಾಗುವುದು ಅಂದರೆ ಪಿಶಾಚಾವೇಶವನ್ನು ಹೊಂದಿದವನು ಅಂತ ಅರ್ಥ. ಗ್ರಹ ಅಂದರೆ ಪಿಶಾಚ, ಪಿಶಾಚಾವೇಶವಾದಾಗ ಇವನಿಗೆ ನಾನೇನು ಮಾಡ್ತೇನೆ ಅಂತಲೇ ಪ್ರಜ್ಞೆ ಇರುವುದಿಲ್ಲ. 500 ಎಳ್ನೀರು ಕುಡಿದಾಗ್ತಾನೆ, ಅದು ಆ ಶರೀರದಲ್ಲಿ ಹೇಗೆ ಹಿಡಿಯಿತು ಅಂತಲೇ ಗೊತ್ತಿಲ್ಲ. ಎಳ್ನೀರು ಕುಡಿಯುವುದು ಬಿಸಾಡುದು, ಕುಡಿಯುವುದು ಬಿಸಾಡುದು, ಗೊತ್ತೇ ಇಲ್ಲ ಏನೇನು ನಡೀತು ಅಂತಲೇ. ಆಮೇಲೆ 4 ದಿವಸ ಬೇಕು ಎಚ್ಚತ್ತ ಮೇಲೆ ಅವನು ಶರೀರ ಸರಿಯಾಗುವುದಕ್ಕೆ. ಅಷ್ಟು ಮಾಡಿದ್ದು ಅದು ಆವಿಷ್ಟವಾದ ಗ್ರಹ. ಹಾಗೆ ಇವನು ನಿಜವಾಗಿ ದೇವರ ಸರ್ವಜ್ಞತ್ವವನ್ನು ತಿಳಿದುಕೊಂಡು, ಅವನ ಸರ್ವ ಸ್ವಾತಂತ್ರ್ಯವನ್ನು ತಿಳಿದುಕೊಂಡು ಬದುಕಬೇಕಿದ್ದವ, ತನ್ನಲ್ಲಿ ಸ್ವಾತಂತ್ರ್ಯ ಪ್ರಜ್ಞೆ ಎಂಬ ಗ್ರಹಾವೇಶಕ್ಕೆ ಒಳಗಾದವನಾಗಿ, ಮದ್ಯಪಾನ ಮಾಡಿದವನ ಹಾಗೆ ತನ್ನನ್ನು ತಾನು ಮರೆತವನಾಗಿ, ಕರ್ಮಾಣಿ ಕರ್ಮಭಿಗುರುವನ್ನು, ಒಂದು ಕರ್ಮ ಮಾಡ್ತಾನೆ ಅದಕ್ಕೋಸ್ಕರ ಮತ್ತೆ 100 ಕರ್ಮ ಮಾಡ್ತಾನೆ. ಈ ಒಂದು ಸುಳ್ಳು ಹೇಳ್ತಾನೆ, ಆ ಸುಳ್ಳನ್ನು ಪ್ರತಿಪಾದಿಸುವುದಕ್ಕೋಸ್ಕರ ಆಮೇಲೆ 10-20 ಸುಳ್ಳು ಹೇಳ್ತಾನೆ. ಈ ಒಂದು ಸುಳ್ಳು ಹೇಳಿದರೆ ಅದನ್ನು ರಕ್ಷಣೆ ಮಾಡುವುದಕ್ಕೆ, ಕರ್ಮವನ್ನು ಮಾಡಿದರೆ ಆ ಕರ್ಮವನ್ನು ಉಳಿಸುವುದಕ್ಕೋಸ್ಕರ ಮತ್ತೆ 100 ಮಾಡಿದ್ದು ಅಂತೇಳಿದರೆ ಬರೀ ಮನೆ ಕಟ್ಟಿದ್ದು. ಮನೆ ಕಟ್ಟಿದ್ದಕ್ಕೆ ಆಮೇಲೆ ಎಷ್ಟು ತಲೆಬಿಸಿಗಳು ಅವನಿಗೆ, ಅಲ್ಲಿ ತನಕ ಸಮಸ್ಯೆ ಇರಲಿಲ್ಲ. ಕರೆಂಟ್ ಬಿಲ್ ಎಷ್ಟು ಇರ್ತದೆ, ವಾಟ್ರ್ ಬಿಲ್,
ಅವರು ಇಷ್ಟು ಹೇಳಿದ್ದಾರೆ ಅಷ್ಟು ಕೊಟ್ಟು ಬಿಟ್ಟರಾಯಿತು. ಇವನದ್ದು ಮನೆ ಅಂತ ಆದ ಮೇಲೆ ಅದಕ್ಕೆ ಒಬ್ಬ ಆಣಿ ಹೊಡೆದ್ರು ಕೂಡ ಇವನಿಗೆ ಸಿಕ್ಕಾಬಿಟ್ಟೆ ನೋವಾಗುವುದು. ಆಮೇಲೆ ಮನೆ ಮುಂದೆ ಹೆಗ್ಗಣಗಳು ಮನೆಯೊಳಗೆ ಬಂತು ಅಂತಾದರೆ ಎಷ್ಟು ಬೇಸರ ಆಗುವುದು, ಏನು ಕಥೆ. ಛೇ, ಹಿಂದೆ ಎಲ್ಲ ಈ ಸಮಸ್ಯೆ ಇರಲಿಲ್ಲ. ಹೆಗ್ಗಣ ಬಂದು ಮನೆಯಲ್ಲಿ ಕಿಟಕಿಟಿ ಶಬ್ದ ಮಾಡ್ತಾಯಿದ್ರು, ನಂದಲ್ಲ ಯಜಮಾನ್ ನೋಡ್ಕೋತಾನೆ, ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾಡಿಬಿಡಲಿ, ತೊಂದರೆ ಇಲ್ಲ. ಅದರಲ್ಲಿ ಯಾವಾಗ ಸಜ್ಜತೆ, ಯಾವಾಗ ಮುಳುಗಿಬಿಟ್ಟಿದ್ದಾನೆ, ನನ್ನದು ಅಂತಕ್ಕಂತಹ ಸ್ವಾತಂತ್ರ್ಯ ಭಾವ ಆವರಿಸಿಬಿಟ್ಟಿತು, ಆವಾಗ ನಾನಾ ರೀತಿಯ ಕರ್ಮಗಳು, ಕರ್ಮದಿಂದ ಕರ್ಮಗಳು ಹುಟ್ಟುವುದಕ್ಕೆ ಪ್ರಾರಂಭವಾಗ್ತವೆ. ಕರ್ಮಾಣಿ ಕರ್ಮ ಭಿಕ್ಕುರುವನ್ ಸನಿಮಿತ್ತಾನಿ ದೇಹಭೃತ್ತ. ಇದಕ್ಕೆ ಮೂಲ ಕಾರಣ ಅವನು ದೇಹಭೃತ್ತ ಆದದ್ದು ಕಾರಣ. ದೇಹಭೃತ್ ಅಂದರೆ ದೇಹದಲ್ಲಿ ಅಭಿಮಾನವನ್ನು ಹೊಂದಿದವ. ತತ್ತತ್ ಕರ್ಮ ಫಲಂ ಗೃಹನ್, ಕರ್ಮ ಅಷ್ಟು ಮಾಡಿದ್ದಕ್ಕೆ ಮತ್ತೆ ಆ ಕರ್ಮಫಲದಿಂದ ನೂರಾರು ಜನ್ಮಗಳನ್ನು ಪಡಿಬೇಕಾಯಿತು. ಕರ್ಮಫಲ ಅಂದರೆ ಮತ್ತೆ ಮತ್ತೆ ಜನ್ಮ. ಭ್ರಮತೀಹ ಸುಖೇತರಂ, ಈ ಕಾರಣದಿಂದ ಆತ ದುಃಖಗಳಲ್ಲಿ ಸುತ್ತುವುದಕ್ಕೆ ಶುರು ಮಾಡಿದ. ಅರ್ಥಕ್ಕೋಸ್ಕರ ಮತ್ತೆ ಸೊಳ್ಳೆಯಾಗಿ ಹುಟ್ಟಿದ, ಸೊಳ್ಳೆಯಾಗಿ ಮೂರೇ ದಿವಸ ಇದ್ದು ಆಮೇಲೆ ಮತ್ತೆ ಅಮೀಬಾಗಿ ಹುಟ್ಟಿದ, ಏನೇನಾಗಿ ಹುಟ್ಟುತ್ತಾನೆ. ಒಂದು ಬೇರೆ ಬೇರೆ 84 ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡಿದ. ಇತ್ತಂ ಕರ್ಮಗತಿರ್ಗಚ್ಛನ್ ಬಕ್ವಭದ್ರಾವಹ ಪುಮಾನ್. ಈ ಶುದ್ಧ ಬುದ್ಧ ಮುಕ್ತ ಸ್ವಭಾವವುಳ್ಳಂತಹ ಚೇತನದ ಮೇಲೆ ಈ ಕರ್ಮದ ಸರಪಳಿಯ ಕಾರಣದಿಂದ ಎಷ್ಟೆಷ್ಟೋ ಅಭದ್ರಗಳನ್ನು ತಂದು ಹಾಕಿದ. ಭದ್ರವಾದ ಚೇತನ, ಮಂಗಳ ಸ್ವರೂಪವಾದ ಚೇತನ ನಾನಾ ರೀತಿಯ ಅಮಂಗಳಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಎಲ್ಲಿಯ ತನಕ? ಹೀಗೆ ಪ್ರಳಯ ಆಗುವಲ್ಲಿಯ ತನಕ. ಹೀಗೆ ಪ್ರಳಯದ ಹೊತ್ತಿಗೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವಾಗ ಇವನು ಕಲಿಪುರುಷನ ಜೊತೆಗೆ ಕೆಳಗೆ ಹೋಗ್ತಾನೆ. ಈ ರೀತಿ ಅಭದ್ರಗಳಲ್ಲೇ ಮುಳುಗಿದ ವ್ಯಕ್ತಿ ಆತ್ಮಶ್ರೇಯಸ್ಸಿನ ಸಾಧನೆ ಮಾಡದೇ ಇದ್ದ ಕಾರಣದಿಂದ ಪ್ರಳಯದ ಹೊತ್ತಿಗೆ ಆಭೂತ ಸಂಪ್ಲವಾತ್ ಸರ್ಗ ಪ್ರಳಯವು ಅಶ್ನುತೆ ಅವಶಃ. ಅವಶನಾಗಿ ಅಂದರೆ ಅಕಾರನಾಮಕನಾದ ಭಗವಂತನ ಹಿಡಿತದಲ್ಲಿ ಈತ ಸೃಷ್ಟಿ ಲಯ ಹುಟ್ಟು ಸಾವು ಹುಟ್ಟು ಸಾವು ಇವುಗಳನ್ನೇ ಅನುಭವಿಸಿ ಪ್ರಳಯ ಕಾಲದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಇದ್ದುಕೊಂಡು ಭಗವಂತನ ಹೊಟ್ಟೆಗೆ ಹೋದರೂ ಕೂಡ ಬೇಡದೇ ಇದ್ದದ್ದನ್ನೇ ಅನುಭವಿಸಿಕೊಂಡು ಮತ್ತೆ ಹುಟ್ಟುವುದು ಅಂತ ಮಾಡಿ ಕೊನೆಗೆ ಮಹಾಪ್ರಳಯದ ಹೊತ್ತಿಗೆ ಅರ್ಥಾತ್ ಬ್ರಹ್ಮ ಲಯ ಆಗತಕ್ಕಂತಹ ಕಾಲದಲ್ಲಿ ಯಾವುದೋ ಒಂದಕ್ಕೆ ಹೋಗಿ ಸೇರ್ತಾನೆ. ಸರಿಯಾದ ಸಾಧನೆ ಮಾಡಿದರೆ ಮೋಕ್ಷವನ್ನು ಹೊಂದುತ್ತಾನೆ, ಕೆಟ್ಟ ಸಾಧನೆಯನ್ನು ಮಾಡಿಕೊಂಡಿದ್ದರೆ ತಮಸ್ಸಿಗೆ, ಏಳಲಾಗದ ತಮಸ್ಸಿನಲ್ಲಿ ಹೋಗಿಬಿಡ್ತಾನೆ. ಎರಡೂ ಮಿಶ್ರವಾಗಿತ್ತು ಅಂತಾದರೆ ಆವಾಗ ಮಿಶ್ರಲೋಕವನ್ನು ಹೋಗಿ ಸೇರ್ತಾನೆ. ಒಟ್ಟಿನಲ್ಲಿ ಇವನಿಗೊಂದು ಮೋಕ್ಷ ಆಗ್ತದೆ. ಅವಶನಾಗಿ ಇಷ್ಟು ನಡೆಯಿತು. ಇಷ್ಟಾದ ಕೂಡಲೇ ಪ್ರಶ್ನೆ ಬಂತು ರಾಜನಿಗೆ, ಮಧ್ಯದಲ್ಲೇ ಪ್ರಶ್ನೆ, ನೀನು ಸೃಷ್ಟಿ ಲಯ ಲಯದ ತನಕ ಇವನು ಹೀಗೆ ಓಲಾಡ್ತಾ ಇರ್ತಾನೆ ಅಂತ ಹೇಳಿದ್ಯಲ್ಲ, ಲಯ ಅನ್ನೋದು ಯಾಕಾಗ್ತದೆ, ಹೇಗಾಗ್ತದೆ ಹೇಳು ಅಂತ. ಆಗ ಅಂತರಿಕ್ಷ ಹೇಳ್ತಾನೆ, ಅದು ಭಗವಂತನ ಮಾಯೆಯೇ, ನಿನ್ನ ಪ್ರಶ್ನೆಯಲ್ಲೇ ಇರುವುದರಿಂದ ಅದಕ್ಕೂ ವಿವರಣೆಯನ್ನು ಕೊಡ್ತೇನೆ. ಲಯ ಅಂದರೆ ಏನು? ಲಯ ಅಂದರೆ ಅದು ದೇವರ ಇಚ್ಛೆ ಅಷ್ಟೆ. ಪ್ರಳಯ ಅಂದರೆ ವಿಷ್ಣುವಿನ ಮಾಯೆ. ಪ್ರಳಯವಾಗುವ ಕ್ರಮದ ವಿವರಣೆ ಬರುವುದು ಇಲ್ಲಿ, ಬೇರೆ ಕಡೆಯಲ್ಲಿ ಪ್ರಳಯದ ಬಗ್ಗೆ ಒಂದು ಶ್ಲೋಕದಲ್ಲಿ ಬಂದಿರ್ತದೆ ಅಷ್ಟೆ. ಅದು ಯಾವ ರೀತಿಯಲ್ಲಿ ಸೃಷ್ಟಿಯಾಯಿತೋ ಆ ರೀತಿಯಲ್ಲೇ ಪ್ರತಿ ಸಂಕ್ರಮ ಆಗ್ತದೆ ಅಂತ ಅಷ್ಟು ಮಾತ್ರ ಬರ್ತದೆ. ಸರಿಯಾದ ಲಯದ ವಿವರಣೆ ಇಲ್ಲಿ ಬರ್ತದೆ. ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ ಅರ್ಧದಷ್ಟು ನೀರು, ಆ ನೀರಿನಲ್ಲಿ ಈ ಭೂಮಿ ತೇಲ್ತಾ ಇರೋದು. ನಮ್ಮ ಭೂಮಿ ಬ್ರಹ್ಮಾಂಡದ ಒಳಗಿನ ಒಂದು ಸರಸವ. ಈ ಭೂಮಿ ಎಂಬಂತಹ ಭೂಧರ ಅಂತ ಅವನಿಗೆ ಹೆಸರು. ಆ ಹೆಡೆಯಿಂದ ಬೆಂಕಿ ಉಗುಳುವುದಕ್ಕೆ ಪ್ರಾರಂಭ ಮಾಡ್ತಾನಂತೆ. ಸಂಕರ್ಷಣ, ಅವನಿಗೆ ಸಂಕರ್ಷಣ ಅಂತ ಯಾಕೆ ಹೆಸರು ಅಂದರೆ ಅಂತ ಹೆಸರು. ರುದ್ರನಿಂದ ಮತ್ತು ಶೇಷನಿಂದ ಉಪಾಸ್ಯವಾದ ಭಗವಂತನ ಮೂರ್ತಿ ಅದು ಸಂಕರ್ಷಣ ಮೂರ್ತಿ. ಆ ಸಂಕರ್ಷಣ ಮೂರ್ತಿ ಶೇಷಾವಿಷ್ಟನಾಗಿ ನಿಂತು ತನ್ನ ಶಿರಸ್ಸಿನಲ್ಲಿ ಭೂಮಿ ಇದೆ, ಆ ತನ್ನ ಹೆಡೆಗಳಿಂದ ಬೆಂಕಿಯನ್ನು ಉಗುಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಜ್ವಾಲೆ ಹೊರಗೆ ಬರುತ್ತದೆ. ಈ ಜ್ವಾಲೆಯಿಂದಾಗಿ ಆತನ ಶಿರಸ್ಸಿನ ಮೇಲೆ ಇರತಕ್ಕಂತಹ ಭೂಮಿ ಕಾದ ಕೆಂಡವಾಗ್ತದೆ. ಕಾದ ಕೆಂಡ ಅಂದರೆ ಒಂದು ಕಬ್ಬಿಣದ ಕೆಂಡ ಅಲ್ಲ, ಅದು ಮಣ್ಣು ಕಾದಾಗ ಕೆಂಡವಾಗುತ್ತೆ. ಮಣ್ಣಿನ ಉಂಡೆ ಮಾಡಿ ಅದನ್ನು ಚೆನ್ನಾಗಿ ಕಾಯಿಸಿದರೆ ಆ ಮಣ್ಣಿನ ಉಂಡೆ ಕೆಂಡವಾಗುತ್ತೆ, ಇದನ್ನು ನಾವು ಅನುಭವಿಸ್ಬೋದು. ಆ ರೀತಿಯ ಇಡೀ ಭೂಮಿ ಸುರಿಯುವುದಕ್ಕೆ ಅದು ಸಂವರ್ತಕವೇ ಮೊದಲಾದಂತಹ ಮೇಘಗಳು. ಆ ಮೇಘಗಳು ನೀರು ಸಂವರ್ತಕೋ ಮೇಘಗಣ ವರ್ಷ ಸಿಸ್ಮ ಶತಂ ಸಮಾಹ.
ನೂರು ವರ್ಷಗಳ ತನಕ ಮಳೆ ಸುರಿಯುವುದಕ್ಕೆ ಶುರು ಆಗ್ತದೆ. ಅಲ್ಲಿಯ ತನಕ ನೂರು ವರ್ಷ ಮಳೆಯೇ ಇರಲಿಲ್ಲ. ನಿರಂತರವಾಗಿ ಇವನ ಬೆಂಕಿಯಿಂದಾಗಿ ಈ ಉಂಡೆ ಒಂದು ರೀತಿಯ ಬೆಂಕಿಯ ಉಂಡೆಯಾಗಿ ಹೋಗಿತ್ತು ಭೂಮಿ. ಅದರ ಮೇಲೆ ಆಮೇಲೆ ನೂರು ವರ್ಷಗಳ ತನಕ ನಿರಂತರವಾಗಿ ಸಂವರ್ತಕ ಅಂತಕ್ಕಂತಹ ಮಹಾಮೇಘ ನೀರು ಸುರಿಸುತ್ತೆ. ಈ ಮೊದಲ ನೀರು ಆಗ್ತದೆ. ಮಣ್ಣು ಸಿಕ್ಕಾಬಟ್ಟೆ ಬಿಸಿಯಾಗಿದ್ದರೆ ಅದಕ್ಕೆ ನೀರು ಬಿದ್ದರೆ ಸಾಕದು, ಪಟಪಟ ಅಂತ ಸಿಡಿಯುವುದಕ್ಕೆ ಶುರು ಆಗ್ತದೆ. ಆ ಸಿಡಿಯುವಿಕೆ ಎಲ್ಲಿಯ ತನಕ ಸಿಡಿಯುತ್ತೆ ಅಂದರೆ ಸಿಡಿದು ಭೂತ ಸೂಕ್ಷ್ಮದ ತನಕ ಅದು ಸಿಡಿಯುತ್ತೆ. ಕೊನೆಗೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಪುಟ್ಟ ಪುಟ್ಟ ಪಾರ್ಟಿಕಲ್ಗಳು ಅಂದರೆ ಪರಮಾಣು ಅಲ್ಲ, ಪರಮಾಣುವೂ ಸಿಡಿದು ಅದು ಭೂತ ಸೂಕ್ಷ್ಮದ ಸ್ಥಿತಿಗೆ ಸಾಕ್ತದೆ. ನಾವು ಇವತ್ತಿನ ಶಬ್ದದ ದೃಷ್ಟಿಯಿಂದ ಎಲ್ಲವೂ ಆಟಮ್ ಆಗುತ್ತೆ ಅಂತ ಅಷ್ಟೇ ಹೇಳೋಣ. ಅಣು ಸ್ಥಿತಿಗೆ, ಅವ್ಯಕ್ತ ಸ್ಥಿತಿಗೆ ಬರ್ತದೆ ಪೃಥಿವಿ. ಪೃಥಿವಿ ಈ ಸ್ಥಿತಿಗೆ ಬರ್ತಾ ಇರುವ ಹಾಗೆ ಮೇಲೆ ಇರತಕ್ಕಂತಹ ಯಾವ ಬ್ರಹ್ಮಾಂಡ ಇದೆ ಆ ಬ್ರಹ್ಮಾಂಡವೂ ಕಾದ ಖಂಡವಾಗಿ ಬಿಡ್ತದೆ. ಯಾಕಂದರೆ ಈ ಸಂಕರ್ಷಣನ ಒಂದು ಹೆಡೆಯ ಬೆಂಕಿ ಸಾಕು ಈ ಭೂಮಿಯನ್ನು ಬೆಂಕಿ ಮಾಡುವುದಕ್ಕೆ. ಹಾಗಾದರೆ ಅವನ ನೂರಾರು ಹೆಡೆಗಳಿಂದ, ಅದನ್ನು ಅನಂತ ಹೆಡೆಗಳು ಅಂತ ಕರೀತಾರೆ, ಅನಂತ ಹೆಡೆಗಳಿಂದ ಬಂದ ಬೆಂಕಿಯ ಕಾದ ಖಂಡವಾದ ಬ್ರಹ್ಮಾಂಡಕ್ಕೆ ಅದರ ಹೊರಗಿರುವ ಜಲಾವರಣದ ಪೆಟ್ಟಿನಿಂದಾಗಿ ಬ್ರಹ್ಮಾಂಡವೂ ಬಿಡಿಯಾಗಿಬಿಡ್ತದೆ. ಹಿಂದಕ್ಕೆ ಬ್ರಹ್ಮಾಂಡದ ಸೃಷ್ಟಿಯಾಗಿತ್ತು, ಬ್ರಹ್ಮಾಂಡ ಪುಡಿ ಪುಡಿಯಾಗಿ ಹೋಗುತ್ತೆ. ಬ್ರಹ್ಮಾಂಡ ಪುಡಿಯಾಗಿ ಎಲ್ಲಿ ಸೇರಿಕೊಳ್ತದೆ? ಬ್ರಹ್ಮಾಂಡದ ಹೊರಗಿರುವ ಆವರಣದ ಒಳಗೆ ಸೇರಿಕೊಳ್ತದೆ. ಬ್ರಹ್ಮಾಂಡವು ಎಷ್ಟು ಇದೆಯೋ ಅದರ 10 ಪಟ್ಟು ಜಲ ಇದೆ. ಆ ಒಂದು ಬ್ರಹ್ಮಾಂಡ ಸೇರಿಕೊಳ್ಳುವುದು ಈ ಪಾನಕದಲ್ಲಿ ಸಕ್ಕರೆ 2 ಲೋಟೆಯಷ್ಟಿದ್ದ ಪಾನಕಕ್ಕೆ ನಾವು 6 ಸೌಟು ಸಕ್ಕರೆ ಹಾಕಿರ್ತೇವೆ. ನಮಗೆಲ್ಲ ಅಷ್ಟು ಸಕ್ಕರೆ ಹಾಕಿದ್ರೇನೆ ಆಗುವುದು ಅಂತ, ಅಷ್ಟು ಸಕ್ಕರೆಯೇ ಕಾಣಿಸುವುದಿಲ್ಲ, ಬರೀ ನೀರು ಮಾತ್ರ ಇರ್ತದೆ. ಕರ್ಪರ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇರತಕ್ಕಂತಹ ಅದರಲ್ಲಿ ಯಾವುದು ಜಲಾವರಣದಲ್ಲಿ ತಾನು ಸೇರಿಕೊಂಡು ಬಿಡ್ತದೆ. ಈಗೇನಿದೆ ಅಂದರೆ ಜಲ. ಹಾಗಾದರೆ ಪೃಥ್ವೀ ತತ್ವ ಜಲತತ್ವದಲ್ಲಿ ಲಯವನ್ನು ಹೊಂದುತ್ತದೆ. ಲಯವನ್ನು ಹೊಂದಿತು ಅಂದರೆ ಅದು ಇಲ್ಲವಾಗುವುದು ಅಂತ ಅರ್ಥ ಅಲ್ಲ, ಆ ಜಲದ ಒಳಗೆ ಅಂತರ್ಗಳು ಅನಿಸಿಬಿಡ್ತದೆ. ಮುಂದಕ್ಕೆ ಅದು ಹೊರಗೆ ಬರಬೇಕು. ಮತ್ತೆ ಸೃಷ್ಟಿಯಾಗುವಾಗ ಅದ್ಭ್ಯ ಪೃಥಿವೀ ಅಂತ ಜಲತತ್ವದಿಂದಲೇ ಪೃಥಿವೀ ತತ್ವ ಮತ್ತೆ ಆವಿರ್ಭಾವ ಆಗಬೇಕು. ಆದರೆ ಲಯವನ್ನು ಹೊಂದುವಾಗ ಪೃಥಿವೀ ತತ್ವ ಜಲತತ್ವದಲ್ಲಿ ಲಯವನ್ನು ಹೊಂದುತ್ತದೆ. ಜಲ ಅದು ಯಾವುದು? ಅದರ ಅಪ್ಪನಲ್ಲಿ ಹೋಗಿ ಸೇರಿಕೊಳ್ತದೆ. ನೀರಿಗೆ ಅಪ್ಪ ಯಾರು ಅಂದರೆ ಬೆಂಕಿ. ಅಗ್ನೇರಾಪ ಅದರ 10 ಪಟ್ಟು ತೇಜಸ್ತತ್ವ ಇದೆ. ಆ ತೇಜಸ್ತತ್ವದಲ್ಲಿ ಈ ಪೃಥಿವಿಯನ್ನು ಅಂತರ್ಗಡುವಾಗಿಸಿಕೊಂಡಂತಹ ಜಲತತ್ವ ಹೋಗಿ ಸೇರ್ತದೆ. ಈಗ ಇರುವುದು ಪಂಚಭೂತಗಳಲ್ಲಿ ಜಲ ಇಲ್ಲ, ತೇಜಸ್ಸು ವಾಯು ಆಕಾಶ ಅಂತ 3 ಮಾತ್ರ ಇದೆ. ಈಗ ಎಷ್ಟು ಭೂತಗಳು ಅಂತ ಆ ಹೊತ್ತಿಗೆ ಯಾರಾದರೂ ಇದ್ದಿದ್ದರೆ ಅವರಿಗೆ ಪ್ರಶ್ನೆ ಕೇಳಿದರೆ ಅವರು ಹೇಳ್ತಾರೆ ಇರುವುದು 3 ಭೂತ ಅಂತ ಹೇಳ್ತಾರೆ. ಈಗ 3 ಭೂತದಲ್ಲಿ ತೇಜಸ್ತತ್ವ ಮತ್ತು ವಾಯುತತ್ವದಲ್ಲಿ ಇದೇ ರೀತಿ ಸೇರಿಬಿಡ್ತದೆ. ವಾಯುತತ್ವದಲ್ಲಿ ಸೇರಿದ ಮೇಲೆ ತೇಜಸ್ತತ್ವಕ್ಕೆ ರೂಪವೇ ಇಲ್ಲ. ಪೃಥಿವೀ ತತ್ವವಾಗಿದ್ದಾಗ ಅದರಲ್ಲಿ 7 ಬಣ್ಣಗಳಿದ್ದಾವೆ. 7 ಬಣ್ಣ ಅಲ್ಲ, ಲೆಕ್ಕ ಪ್ರಕಾರ 4 ಬಣ್ಣಗಳು. ಅದು ವಾಸುದೇವಾದಿಕಾಹ ಶುಕ್ಲಪೀತ ಅಸಿತೋಜ್ವಲಾಹ ಅಂತ. ಶುಕ್ಲಪೀತ ಅಸಿತ ಮತ್ತು ಶುಕ್ಲ ರಕ್ತ, ರಕ್ತ ಶುಕ್ಲ ಅಸಿತ ಪೀತ ಅಂತ 4 ಬಣ್ಣಗಳು. ಆ 4 ಬಣ್ಣಗಳೇ ಸ್ವಲ್ಪ ಜಾಸ್ತಿಯಾದಾಗ 7 ಬಣ್ಣಗಳಾಗ, 7 ಬಣ್ಣಗಳೇ ಆಮೇಲೆ 71 ಬಣ್ಣಗಳಾಗುತ್ತೆ, ಬೇರೆ ಬೇರೆ ಬಣ್ಣಗಳಾಗುತ್ತೆ. ಇವುಗಳ ಸೇರ್ಪಡೆಯಿಂದ ಉಂಟಾಗತಕ್ಕಂತಹ ಬಣ್ಣಗಳು. ಇದರಲ್ಲಿ ಪೃಥಿವಿಯಲ್ಲಿ ಅಷ್ಟೆಲ್ಲ ಬಣ್ಣಗಳಿದ್ದದ್ದು ಪೃಥಿವಿ ಜಲವಾದಾಗ ಅದರಲ್ಲಿ ಇರುವುದು ಒಂದೇ ಬಣ್ಣ. ಜಲ ಅಂತೇಳಿದರೆ ಒಂದು ರೀತಿಯ ಬಿಳಿ, ಅಭಾಸ್ವರ ಶುಕ್ಲ ಅಂತ ಕರೀತಾರೆ. ಆ ಜಲ ಹೋಗಿ ತೇಜಸ್ಸಾದಾಗ ಅದರಲ್ಲಿರುವುದು ಒಂದೇ ಥರದ ಬಣ್ಣ, ಭಾಸ್ವರ ಶುಕ್ಲ ವರ್ಣ. ಅದು ತೇಜಸ್ಸು ಹೋಗಿ ವಾಯು ಆದಾಗ ಯಾವ ಬಣ್ಣವೂ ಇಲ್ಲ. ತತ್ವ ಮತ್ತು ಆಕಾಶ ತತ್ವದಲ್ಲಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಕಾಶ ಇಲ್ಲ. ಆಕಾಶ ಲಿಮಿಟೆಡ್ ನಾವು ಕರೆಯುವುದು ಸ್ಕೈ ಅಂತ ಕರೆಯೋದು, ಅಥವಾ ಭೂತ ವಾದ ಆಕಾಶ ಅಂತ ಅದನ್ನು ಕರೆಯೋದು. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತ ಅಂತ. ಅದು ಸಂಭೂತವಾದದ್ರಿಂದಲೇ ಭೂತಾಕಾಶ ಅಂತ ಕರೆಸಿಕೊಂಡದ್ದು. ಭಗವಂತನಿಂದ ಹುಟ್ಟಿದ ಆಕಾಶ, ಹುಟ್ಟಿದ ಆಕಾಶ ಆದ್ರಿಂದಲೇ ಅದು ಸಾಯುವ ಆಕಾಶ. ಈ ಆಕಾಶ ಎಲ್ಲಿ ಸಾಯುತ್ತೆ? ಆಕಾಶ ತತ್ವ
ಗಣಪತಿ ಹುಟ್ಟಿದ್ದು ಅಹಂಕಾರ ತತ್ವದಿಂದ, ಅರ್ಥಾತ್ ರುದ್ರದೇವರಿಂದ. ಆದ್ದರಿಂದ ಆಕಾಶ ತತ್ವ ಹೋಗಿ ರುದ್ರದೇವರಲ್ಲಿ ಅಹಂಕಾರ ತತ್ವದಲ್ಲಿ ತಾನು ಲಯವನ್ನು ಹೊಂದುತ್ತೆ. ಆಕಾಶ ತತ್ವಕ್ಕಿಂತ ಅಹಂಕಾರ ತತ್ವ 10 ಪಟ್ಟು ಜಾಸ್ತಿ ಇದೆ. ಹೀಗೆ ಯಾವುದು 10 ಪಟ್ಟು ಜಾಸ್ತಿ? ಯಾವತ್ತು ಮಗನಿಗಿಂತ ಅಪ್ಪ 10 ಪಟ್ಟು ಜಾಸ್ತಿ, ಅಪ್ಪನಿಗಿಂತ ಅಮ್ಮ 100 ಪಟ್ಟು ಜಾಸ್ತಿ ಅಂತೆ, ಪಟ್ಟು ಜಾಸ್ತಿ ಅಂತೆ. ಸ್ವಲ್ಪ ವಿಚಿತ್ರ ಇದೆ. ಈ ಮಗನಿಗೆ ಅಪ್ಪ ತನಗಿಂತ 10 ಪಟ್ಟು ಜಾಸ್ತಿ ಅಂತೆ, ಅಪ್ಪನಿಗಿಂತ ಅಮ್ಮ 100 ಪಟ್ಟು ಜಾಸ್ತಿ ಅಂತೆ, ಅಮ್ಮನಿಗೆ ಅಪ್ಪ 10 ಪಟ್ಟು ಜಾಸ್ತಿ ಅಂತೆ. ಅಮ್ಮನಿಗೆ ಅಪ್ಪ, ಮಗನಿಗೆ ಅಪ್ಪ ಅಮ್ಮ ಬೇರೆ ಥರ, ಅಮ್ಮನಿಗೆ ಅಪ್ಪ 10 ಪಟ್ಟು ಜಾಸ್ತಿ. ಹೀಗೆಲ್ಲ ಅದು 10 ಪಟ್ಟು ಆಗ್ಬೋದು, 100 ಪಟ್ಟು ಆಗ್ಬೋದು, 10 ಅನ್ನೋದು ಇಷ್ಟು ಅಂತ ಏನಿಲ್ಲ, ಅಂತೂ ಒಂದು ಸ್ವಲ್ಪ ಜಾಸ್ತಿ ಅಂತ ಅರ್ಥ. ಈ ಜಾಸ್ತಿ ಇರತಕ್ಕಂತಹ ಅಹಂಕಾರ ತತ್ವದಲ್ಲಿ ಅಹಂಕಾರ ತತ್ವದ ಮಗುವಾದಂತಹ ಆಕಾಶ ತತ್ವ ಲೀನವಾಗುತ್ತೆ. ಅಂದರೆ ಗಣಪತಿ ಅಂದರೆ ಆಕಾಶ. ಎಲ್ಲ ಇಲ್ಲೆಲ್ಲ ದೇವತೆಗಳ ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಇಲ್ಲಿ ಪ್ರತಿಯೊಂದು ಈ ಲಯದಲ್ಲಿ ದೇವತೆಗಳ ಚಿಂತನೆಯ ಬಗ್ಗೆಯೂ ವಿವರಣೆಯನ್ನು ಕೊಡ್ತಾರೆ. ಏಕಾದಶ ಸ್ಕಂದದ ಭಾಗವತ ತಾತ್ಪರ್ಯ ಉಂಟಲ್ಲ, ಅದು ಒಂದು ರೀತಿಯಲ್ಲಿ ಶ್ರೀಮನ್ ನ್ಯಾಯಸುಧ ಇದ್ದ ಹಾಗೆ ಸಿಕ್ಕಾಬಟ್ಟೆ ಟಫ್ ಅಂಡ್ ಅದು ಎರಡು ಹೇಳ್ತಿರಲ್ಲ, ಎರಡು ಉಂಟು ಅದರಲ್ಲಿ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ, ಅರ್ಥವಾದ ಮೇಲೆ ನೆನಪಿಟ್ಟುಕೊಳ್ಳುವುದು ಕಷ್ಟ. ಎರಡು ಸ್ಥಿತಿಯಲ್ಲೂ ಅದು ಕ್ಲೇಶದಾಯಕವಾದದ್ದು. ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಒಂದು ಸಲ ಮೇಲೆ ನಿಂತುಕೊಂಡು ಪ್ರಪಂಚವನ್ನು ನೋಡಬೇಕು. ಅದು ಕೈಯಲ್ಲಿರುವ ನೆಲ್ಲಿಕಾಯಿಯ ಹಾಗೆ ಅಥವಾ ತಮ್ಮ ಮನೆ ಹೇಗೋ ಹಾಗೆ ಬ್ರಹ್ಮಾಂಡ ಕಾಣಿಸ್ಬೇಕು. ನಮ್ಮ ಮಧ್ವಾಚಾರ್ಯರಿಗೆ ಹಾಗೆ ಕಾಣಿಸ್ತಾ ಇತ್ತಲ್ವ, ನ ಕುತೂಹಲಿತ ಕುತೂಹಲಂ. ಯಾಕೆಂತ ಹೇಳಿದರೆ ಈ ಬ್ರಹ್ಮಾಂಡವನ್ನೆಲ್ಲ ತನ್ನ ಮನೆ ಹೇಗೋ ಹಾಗೆ ಕಾಣ್ತಾ ಇದ್ದಂತಹ ವ್ಯಕ್ತಿತ್ವ ವಾಯುದೇವರದ್ದಾದ್ರಿಂದ ಅವರಿಗೆ ದೊಡ್ಡ ಕುತೂಹಲವೇ ಅಲ್ಲ. ಪ್ರಪಂಚವನ್ನೆಲ್ಲ ಹೀಗೆ ತಿಳಿಯುವಂಥದ್ದು ಅವರಿಗೊಂದು ದೊಡ್ಡ ವಿಷಯವೇ ಅಲ್ಲ. ಆದ್ದರಿಂದ ಅವರು ಇದನ್ನು ಹೇಳ್ತಾ ಇದ್ದಾರೆ, ಇದರಲ್ಲಿ ಇದು ಸೇರ್ತದೆ, ಇದರಲ್ಲಿ ಇದು ಸೇರಿತು, ಕೊನೆಗೆ ಅಹಂಕಾರ ತತ್ವದಲ್ಲಿ ಸೇರಿತು. ಅಹಂಕಾರ ತತ್ವ ಹೋಗಿ ತಾನು ಯಾರಿಂದ ಹುಟ್ಟಿದೆಯೋ, ಅಹಂಕಾರ ತತ್ವ ಅಂದರೆ ರುದ್ರದೇವರು, ರುದ್ರದೇವರು ಹುಟ್ಟಿರುವುದು ಬ್ರಹ್ಮದೇವರಿಂದ ಮಹತ್ತತ್ವದಿಂದ. ಆದ್ದರಿಂದ ಅಹಂಕಾರ ತತ್ವ ಹೋಗಿ ಪರಮ ಮಹಾನ್ ಅನಿಸಿದಂತಹ ಮಹತ್ತತ್ವದಲ್ಲಿ ಸೇರಿತು. ಹೀಗೆ ಪುಟ್ಟದಿದ್ದದ್ದು ಹೋಗಿ ಮಹತ್ತಾಯಿತು. ಮಹತ್ತೂ ಕೂಡ ಅದಕ್ಕೊಂದು ಅಸ್ತಿತ್ವ ಪ್ರಜ್ಞೆ ಇದೆ ಮಹತ್ತತ್ವದಲ್ಲಿ. ಆ ಮಹತ್ತತ್ವ ಹೋಗಿ ಅವ್ಯಕ್ತವಾಯಿತು. ಅವ್ಯಕ್ತ ಅಂತ ಹೇಳಿದರೆ ಸಾಕ್ಷಾತ್ ಪ್ರಕೃತಿ. ಹೀಗೆ ಪ್ರಕೃತಿಯಾಯಿತು, ಅಲ್ಲಿಯ ತನಕ ಎಲ್ಲ ವಿಕೃತಿಗಳು, ಪ್ರಕೃತಿಯ ವಿಕೃತಿಗಳಾಗಿ ಕಾಣಿಕೆಯ ಸ್ಥಿತಿಯಲ್ಲಿದ್ದಂತಹ ಪ್ರಪಂಚ ಈಗ ಮೂಲ ಪ್ರಕೃತಿಯಲ್ಲಿ ಹೋಗಿ ಸೇರಿಕೊಂಡಿತು. ಪ್ರಕೃತಿಯಾದದ್ದು ಭಗವಂತ ಆ ಪ್ರಕೃತಿಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡ. ಅದನ್ನು ಮಹಾಪ್ರಳಯದ ಸ್ಥಿತಿ ಏನು ಅನ್ನುವುದನ್ನು ಇಷ್ಟಕ್ಕೆ ಇದು ಇಷ್ಟೂ ನಡೆದದ್ದು ಏನು? ಏಷಾ ಮಾಯಾ ಭಗವತಃ ಸೃಷ್ಟಿಸ್ಥಿತ್ಯಂತಕಾರಕ ಅಥವಾ ಸೃಷ್ಟಿಸ್ಥಿತ್ಯಂತಕಾರಿಣಿ ತ್ರಿವರ್ಣ ವರ್ಣಿತ ಅಸ್ಮಾಭಿಃ ಕಿಂಭೂಯ ಶ್ರೋತುಮಿಚ್ಛಸಿ. ಏಷಾ ಮಾಯಾ, ಇದಿಷ್ಟು ಮಾಯಪ್ಪ. ಏನು ಮಾಯ ಅಂದರೆ ಪ್ರಕೃತಿ. ಹಾಗಾದರೆ ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛೆ ಅಂತ ಅರ್ಥ ಇದೆ. ಮಾಯೆಯಿಂದ ಆದದ್ದು, ಆದ್ದರಿಂದ ಇದು ಮಾಯೆ. ಕೊನೆಗೂ ಈ ಪ್ರಪಂಚವೆಲ್ಲವೂ ಹೋಗಿ ಆದದ್ದೇನು? ಮಾಯೆ. ಮಾಯೆ ಅಂದರೆ ಪ್ರಕೃತಿ, ಮಾಯಾ ಅಂತ ಹೆಸರಿದೆ. ಯಾಕೆ ಮಾಯಾ ಅಂತ ಹೆಸರು? ಅದು ಪ್ರಧಾನವಾದದ್ರಿಂದ ಮಾಯಾ ಅಂತ ಹೆಸರು. ಇಷ್ಟೇ, ನಮ್ಮಲ್ಲಿ ಎರಡು ಪ್ರಧಾನ ಸಿದ್ಧಾಂತ ಇದೆ ಅಲ್ವಾ, ಅದ್ವೈತ ಅದ್ವೈತ, ಎರಡೂ ಕೂಡ ಅದನ್ನು ಮಾಯ ಅಂತ ಕರೀತದೆ. ಆದರೆ ಅದ್ವೈತ ಸಿದ್ಧಾಂತ ಪ್ರಕೃತಿಯನ್ನು ಮಾಯಾ ಅಂತ ಯಾಕೆ ಕರೆಯುವುದು ಅಂದರೆ, ಅವರು ವ್ಯಾಖ್ಯಾನ ಮಾಡ್ತಾರೆ, ಯಾ ಮಾ ಸಾ ಮಾಯಾ ಅಂತ ಅವರದ್ದು ವ್ಯಾಖ್ಯಾನ. ಮಾಯಾ ಅಂದರೆ ಅವಳು ಮಾಯೆ ಅಂದರೆ ಪ್ರಕೃತಿ. ಅದು ಇಲ್ಲ, ಇಲ್ಲದೇ ಇದ್ದದ್ದು ಇದೆ ಅಂತ ಕಾಣಿಸುವುದು, ವಸ್ತುತ ಇಲ್ಲ. ಇರುವುದು ಏಕಂ ತದ್ ಬ್ರಹ್ಮ, ಒಂದೇ ಬ್ರಹ್ಮ ಇರುವುದು. ಆ ಬ್ರಹ್ಮಕ್ಕೆ ಈ ಮಾಯೆ ಕಾಣಿಸುತ್ತೆ, ಅದು ಮಿಷ್ಟಿಕಾದದ್ದು. ಬ್ರಹ್ಮಕ್ಕೆ ಮಾಯೆ ಕಾಣಿಸಿದ್ರಿಂದ ಮಾಯೆ ಬ್ರಹ್ಮ ಜೀವವಾದದ್ದು. ಅಕಸ್ಮಾತ್ ಬ್ರಹ್ಮ ಮಾಯೆಯನ್ನು ಕಾಣದೇ ಹೋಗಿದ್ದಿದ್ರೆ ಈ ಪ್ರಪಂಚವೇ ಇಲ್ಲ. ಕಂಡದ್ದರಿಂದ ಪ್ರಪಂಚ ಇದೆ. ಇಲ್ಲದೇ ಇದ್ದದ್ದು ಯಾವುದು? ಮಾಯಾ. ಮಾಯಾ ಅಂದರೆ ಅರ್ಥ ಇಲ್ಲದೇ ಇದ್ದವಳು ಅಂತ ಅರ್ಥ. ಯಾ ಮಾ ಸಾ ಮಾಯಾ ಅಂತ ಇದು ಅದ್ವೈತ ಸಿದ್ಧಾಂತ ಮಾಯಾ ಶಬ್ದವನ್ನು ವ್ಯಾಖ್ಯಾನಿಸುವುದು. ಆಚಾರ್ಯರು ಕೂಡ ಹಾಗೆ ವ್ಯಾಖ್ಯಾನ ಮಾಡ್ತಾರೆ, ಯಾ ಮಾ ಮಾಯಾ. ಯಾ ಅಂದರೆ ಯಾವಾಕೆ, ಮಾ ತಾಯಿಯೋ ಅವಳು ಮಾಯೆ ಅಂತ. ನಮ್ಮಲ್ಲಿ ಮಾ ಅಂದರೆ ಹಿಂದಿಯಲ್ಲಿ ಬಂದ ಮಾ, ಇಂದಿರಾ ಲೋಕಮಾತಾ ಮಾ, ಲೋಕಮಾತೆಯೋ ಆಕೆಗೆ ಮಾಯಾ ಅಂತ ಹೆಸರು. ಆದ್ದರಿಂದ ಈ ಮೂಲ ಪ್ರಕೃತಿ ಏನಿದೆ ಅದು ಮಾಯಾ. ಮಯಂ ಪ್ರಧಾನ ಉದ್ದಿಷ್ಟಂ, ಹೀಗೆ ಪ್ರಕೃತಿಗೆ ಪ್ರಧಾನ ಅಂತ
ವಿಕೃತವಾಗಿದ್ದೆಲ್ಲವೂ ಕೂಡ ಪುನಃ ಪ್ರಕೃತಿಯಾಗಿದ್ದು ಆ ಪ್ರಕೃತ್ಯಾತ್ಮಕವಾದಂತಹ ಆಲದ ಎಲೆಯ ಮೇಲೆ ಭಗವಂತ ತಾನು ಮಲಗಿ ಸುಖಿಸುವಂತಹದ್ದು. ಸುಖಿಸುವಂತಹದ್ದು ಅಂದರೆ ಏನು? ಸ್ವರೂಪಾನಂದವನ್ನು ವ್ಯಕ್ತ ಮಾಡತಕ್ಕಂತಹ ಭಗವಂತನ ಸ್ಥಿತಿ ಏನಿದೆ ಅದನ್ನೇ ಮಾಯಾ ಅಂತ ಕರೆಯುವುದು. ಏಷಾ ಮಾಯಾ ಭಗವತಃ ಸೃಷ್ಟಿಸ್ಥಿತ್ಯಂತಕಾರಿಣಿ ತ್ರಿವರ್ಣ. ಆ ಮಾಯೆಗೆ ಮೂರು ಬಣ್ಣ ಇದೆ, ಸತ್ವ ರಜಸ್ಸು ತಮಸ್ಸು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಅಂತ, ಲೋಹಿತ ಅಂತೇಳಿದರೆ ರಜಸ್ಸು, ಶುಕ್ಲ ಅಂತೇಳಿದರೆ ಸತ್ವ, ಕೃಷ್ಣ ಅಂತೇಳಿದರೆ ತಮಸ್ಸು. ಈ ಲೋಹಿತ ಶುಕ್ಲ ವರ್ಣಾತ್ಮಕವಾದ ತ್ರಿವರ್ಣ ವರ್ಣಿತಾಸ್ಮಾಭಿ ಕಿಂಭೂಯ ಶ್ರೋತು ಮಿಚ್ಛಸಿ. ಮಾಯೆಯ ಬಗ್ಗೆ ಹೇಳಿ ಆಯ್ತಪ್ಪ, ಇನ್ನೇನಾದರೂ ಕೇಳಲಿಕ್ಕುಂಟು ಅಂತಾದರೆ ನಾಳೆ ಕೇಳು ಅಂತ ಹೇಳ್ತಾರೆ. ಕಿಂಭೂಯ ಶ್ರೋತು ಮಿಚ್ಛಸಿ, ಇನ್ನೇನಾದರೂ ಕೇಳುವುದಿದೆಯಾ ಕೇಳು ಅಂತ ಹೇಳ್ತಾ ಇದ್ದಾರೆ. ಆವಾಗ ರಾಜ ಇದರ ಮೇಲೆ ಇಂತಹ ಮಾಯೆಯನ್ನು ನಾನು ದಾಟುವ ಬಗೆ ಹೇಗೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಮತ್ತೆ ನಾಳೆ 6:30ಕ್ಕೆ ಸೇರಿದಾಗ ಮುಂದಿನ ಚಿಂತನೆಯನ್ನು ನಡೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೀವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಜಯಾಮೋ ವಾಸುದೇವಂ.